Namo Lakshmi Narasimha. Om Namo Lakshmi Narasimha. Om Namo Lakshmi Narasimha. Om Namo Lakshmi Narasimha. Tamo Nivarana Karuna Sharana Jana Bharana Jana Bharana. Tamo Nivarana Karuna Sharana Jana Bharana Jana Bharana. Namo Deva Gana Vinata Dhanuja Madharana Madharana. Abhimani Annadatrige ಆತ್ಮೀಯ ಅಮೃತವೆಂದು ಪೂರಿತವಾದ ಅನಂತ ಅಭಿವಂದನೆಗಳು. ರಂಗಭೂಮಿಯ ಇತಿಹಾಸದಲ್ಲಿ ನಮ್ಮ ಲಂಚಾವತಾರ 35 ವರ್ಷಗಳನ್ನು ದಾಟಿ ಸುಮಾರು 9,000 ಪ್ರದರ್ಶನಕ್ಕೂ ಮಿಕ್ಕಿ ನಡೆದು ದಾಪುಗಾಲು ಹಾಕುತ್ತಾ ನಡೆಯುತ್ತಿರುವ ಈ ನಾಟಕ ಇಂದು ಈ ಯಾಂತ್ರಿಕ ಯುಗದಲ್ಲಿ ತಮ್ಮ ಮನೆಗಳನ್ನು ಸೇರಿದ ನಾಟಕ ಮನೆ ಮನೆಗಳಲ್ಲಿ ವಿಜೃಂಭಿಸುವ ಅವಕಾಶ ಒದಗಿ ಬಂದು ನಮ್ಮ ಸೌಭಾಗ್ಯಕ್ಕೆ ಒಂದು ದೊಡ್ಡ ಕಿರೀಟ ಇಟ್ಟಂತಾಗಿದೆ. ನಮ್ಮ ತಂದೆಯವರ ಕಾಲದ ಅಂದರೆ ದಿವಂಗತ ಪೂಜ್ಯ ಕಲ್ಚರ್ ಕಮಿಟಿಯನ್ ಕೆ ಹಿರಣ್ಣಯ್ಯನವರ 40 ವರ್ಷಗಳ ರಂಗಸೇವೆ, ತದನಂತರ ನನಗೆ ಒದಗಿ ಬಂದ 42 ವರ್ಷಗಳ ರಂಗಸೇವೆ ಕೂಡಿ ನಮ್ಮ ವಂಶ 82 ವರ್ಷಗಳಿಂದ ತಮ್ಮ ಅನ್ನದಲ್ಲಿ ಬಾಳಿ ಬದುಕಿ ಬೆಳೆದು ಬಂದಿದೆ. ಇದರ ಋಣಬಾಧೆಯನ್ನು ನಾವು ತಮಗೆ ಹಿಂತಿರುಗಿಸುವ ಸ್ವರೂಪದಲ್ಲಿ ತಮ್ಮ ಮನೋವಿಕಾಸ ಮನೋರಂಜನೆ ಇವುಗಳಿಗೆ ನಮ್ಮ ನಾಟಕಗಳ ದ್ವಾರ ತಮ್ಮ ಸೇವಾ ಸೌಭಾಗ್ಯವನ್ನು ಪಡೆಯುತ್ತಾ ತಮ್ಮ ಮನೆಯಲ್ಲಿ ನಿತ್ಯ ನೂತನವಾಗಿ ಉಳಿಯುವ ಅವಕಾಶವನ್ನು ಒದಗಿಸಿಕೊಟ್ಟ ಪರಮಾತ್ಮನನ್ನು ವಂದಿಸುತ್ತಾ ಕಲಾ ಜಗತ್ತಿನಲ್ಲಿ ಕಲಾವಿದರ ಮೇಲೆ ತಮ್ಮ ಹರಕೆ ಸದಾ ಇರಲಿ ಎಂದು ಕೋರುತ್ತಾ ಈ ಪವಿತ್ರ ಲಂಚಾವತಾರವನ್ನು ತಮ್ಮ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಪೇಪರ್ ಹಾಕಿ ಬಂದಿದ್ದಾಯ್ತು, ದುಡ್ಡು ಕಲೆಕ್ಷನ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ನಾಳೆ ಪೇಪರ್ ಬರೋ ಡೌಟು. ಡೌಟಾ? ಯಾಕೆ? ಈ ಪೇಪರ್ನವರೆಲ್ಲ ನಮ್ಮನೆಗೆ ಬರ್ತಾ ಇದಾರಲ್ಲ. ನಮ್ಮನೆಗ ಯಾಕೋ? ನಿನ್ನ ಇಂಟರ್ವ್ಯೂ ತಗೊಳಕ್ಕೆ. ನನ್ನ ಇಂಟರ್ವ್ಯೂನಾ? ಅಲ್ವೋ, ನಾನು ಫಿಲಂ ಸ್ಟಾರಾ ಏನು ರಾಜಕಾರಣಿನಾ? ಎರಡೂ ಅಲ್ಲ. ಈ ಬೃಹತ್ ಪ್ರಪಂಚದಲ್ಲಿ ನೀನೊಬ್ಬ ಪ್ರತಿಭಾವಂತ ಮುಟ್ಟಾಳ. ಏನಂದೆ? ಮುಟ್ಟಾಳ ಕೆಲ್ಸಕ್ಕೆ ಬಾರ್ದಿದ್ದವನು, ಕೆಲಸ ಗೊತ್ತಿಲ್ಲದೆ ಇದ್ದವನು. ನನಗೆ ಯಾವ ಕೆಲಸ ಗೊತ್ತಿಲ್ಲಪ್ಪ. ಅಣ್ಣ, ನೀನು ಸರ್ಕಾರಿ ಕೆಲಸದಲ್ಲಿದೆಯಾ? ನಿನಗೆ ಸರ್ಕಾರಿ ಕೆಲಸ ಚೆನ್ನಾಗೇ ಗೊತ್ತು, ಆದರೆ ಪವಿತ್ರವಾದ ಸರ್ಕಾರಿ ಕೈ ಕೆಲಸ ಏನೇನೋ ಗೊತ್ತಿಲ್ಲ. ವಿಶ್ವ, ನಾನು ಯಾರಿಗೂ ಲಂಚ ಕೊಡೋದು ಇಲ್ಲ, ಯಾರಿಂದ ಲಂಚ ತಗೊಳೋದು ಇಲ್ಲ. ಈ ವಿಷಯ ಗೊತ್ತಿರ್ತಾನೆ ನಿನಗೆ? ಅದಕ್ಕೆ ಆ ಕೆಲಸದಲ್ಲಿ ನೀನಿರಕ್ಕೆ ನಾಲಾಯಕಂತೆ. ಆ ರೀತಿ ನಿಮ್ಮ ಕೊಲೀಗ್ಸ್ ಎಲ್ಲ ಹೋಗಿ ನಿಮ್ಮ ಹೆಡ್ ಬಾಸ್ ಹತ್ರ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಇದು ಹೇಗೋ ಪ್ರಶ್ನೋರ್ ಕಿವಿಗೆ ಬಿದ್ದುಬಿಟ್ಟಿದೆ. ಅವ್ರಿಗೆ ಅನುಮಾನ ಶುರುವಾಗೋಗಿದೆಯಂತೆ. ಏನಂತ? ನಿನ್ನ ವಿಚಾರದಲ್ಲಿ ಈಗಿನ ಕಾಲದಲ್ಲಿ ಈಗಲೂ ನಿಯತ್ತಿಂದ ಇದ್ದು ಆ ರಾಮಣ್ಣ ಅನ್ನೋ ಮನುಷ್ಯ ನೆಟ್ಟಗೆ ಬದುಕಿದಾನೆ ಅಂತ. ಅದಕ್ಕೆ ನಿನ್ನನ್ನೇ ಪ್ರತ್ಯಕ್ಷವಾಗಿ ಕಂಡು ನಿನ್ನ ಬಗ್ಗೆ ಒಂದು ಕಿರುಲೇಖನ ಬರ್ಕೊಂಡು ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲೇ ಪ್ರಿಂಟ್ ಮಾಡಿಸಿ ಅವತ್ತು ಮಧ್ಯಾಹ್ನದ ವಾಣಿ ಅಂತ ಹಂಚುತ್ತಾರಂತೆ. ನಿನಗೋಸ್ಕರ ಎಕ್ಸ್ಟ್ರಾ 2 ಪೇಜೆ ಬೇರೆ ಅವತ್ತು. ಅದರಲ್ಲಿ 1¾ ಪೇಜ್ ಅಡ್ವರ್ಟೈಸ್ಮೆಂಟು, 1/2 ಪೇಜ್ ನಿನ್ನ ವಿಷಯ. ವಿಕ್ಕಿ, ಓ ಕೆಲಸ ನೋಡ್ಕೋ. ಏನೋ ನಿನ್ನ ವಿಷಯ ಅಲ್ವಾ ಮಾತಾಡ್ತಿದ್ದೆ? ಓಹೋ, ಸಲಿಗೆ ಕೊಟ್ಟಿದ್ದು ಹೆಚ್ಚಾಯ್ತು ನಿನಗೆ. ಸೀತಾ, ಸೀತಾ ಬಂದೆ ರೀ. ಯಾಕ್ರಿ ನೀವಿನ್ನ ಆಫೀಸ್ಗೆ ಹೋಗ್ಲಿಲ್ವಾ? ಹೋಗ್ತೀನಿ ನೋಡು, ರಾತ್ರಿ ಲೆಕ್ಕ ಸಿಗ್ಲಿಲ್ಲ ಲೆಕ್ಕ ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ದೆಲ್ಲ, ಯಾಕೂ ನಿದ್ದೆ ಬರಲಿಲ್ಲ ರಾತ್ರಿ, ಅದಕ್ಕೆ ಕೂತ್ಕೊಂಡು ಎಲ್ಲ ಲೆಕ್ಕ ಸರಿ ಮಾಡಿದ್ದೀನಿ. ಸರ್ಕಾರದವ್ರು ನನಗೆ ಕೊಡೋ ಸಂಬಳ ಎಷ್ಟು ಹೇಳು? ಯಾಕ್ರಿ ಸಂಬಳ ಏನಾದರೂ ಹೆಚ್ಚು ಮಾಡಿದಾರ? ಅಯ್ಯೋ, ಅವ್ರು ಹೆಚ್ಚು ಮಾಡೋದು ಬೇಡ. ಈ ಕಡೆಯಿಂದ ದವಸ ಧಾನ್ಯಗಳ ರೇಟ್ ಹೆಚ್ಚು ಮಾಡೋದು ಬೇಡ. ನೋಡು, ಎಲ್ಲ ಲೆಕ್ಕ ಬರೆದಿಟ್ಟು ಇನ್ನೊಂದು ಸಲ ಹೇಳ್ತೀನಿ ಕೇಳು. ಹೇಳಿ. ಮನೆ ಬಾಡಿಗೆ ಬಾಬತ್ತು 1, ರೇಷನ್ ಅಂಗಡಿದು 2, ಹಾಲಿಂದು 3, ಪೇಪರಿಂದು 4, ಎಲ್ಲ ಕಳೆದು ಈ ತಿಂಗಳು 10 ರೂಪಾಯಿ ಮಿಕ್ಕುತ್ತೆ. 10 ರೂಪಾಯಿ ಉಳಿಯತ್ತೇನ್ರಿ? ಏನ್ರಿ 10 ರೂಪಾಯಿ ಏನು ಮಾಡ್ತೀರಿ? ಹೌದಲ್ವೇ, 10 ರೂಪಾಯಿ ಏನು ಮಾಡೋದು? ಹಾಂ, ನಿನಗೊಂದು ಹೈ ಕ್ಲಾಸ್ ಸಿಲ್ಕ್ ಸೀರೆ ತಂದು ಕೊಡ್ತೀನಿ, ಉಟ್ಕೊಂಡು ಮಜಾ ಮಾಡು. ಸಿಲ್ಕ್ ಸೀರೆ 10 ರೂಪಾಯಿಗೆ ಯಾರಿಗೆ ಕೊಡ್ತಾರೆ? ಯಾಕೆ ಕೊಡೋದಿಲ್ಲ? ಯಾಕೆ ಕೊಡೋದಿಲ್ಲ? ಓಹೋ, ನೀನು ಸಿಲ್ಕು ಅಂದ್ರೆ ಹಾಗೆ ತಿಳ್ಕೊಂಡೇನೋ. ಅದಲ್ವೇ, ಈ ಅಂಗಡಿಯಲ್ಲಿ ಖರ್ಚಾಗದೆ ಉಳಿದಿರ್ತಲ್ಲ ಸಿಲ್ಕು, ಆ ಸೀರೆ ತಂದು ಕೊಡ್ತೀನಿ, ಉಟ್ಕೊಂಡು ಮಜಾ ಮಾಡು. ಸಿಲ್ಕ್ ಸೀರೆ ಆಮೇಲೆ ತಂದು ಕೊಡೋರಂತೆ,
ಮೊದಲು ನಿಮ್ಮ ಸಾಲಗಾರಿಗೆಲ್ಲ ಸಾಲ ತೀರಿಸಿ ಮಾನ ಉಳಿಸ್ಕೊಳ್ಳಿ. ನೋಡು 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 ಈ ರೀತಿ ಎಲ್ಲ ಮಾತಾಡೋ ಚೆನ್ನಾಗಿರೋದಿಲ್ಲ. ನಾನು ಯಾರಿಗೆ ಸಾಲ ಕೊಡಬೇಕು, ಯಾರಿಗೆ ಸಾಲ ಕೊಡಬೇಕು ನಾನು? ಅಯ್ಯೋ ರಾಮ ರೀ, ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ಳ್ರಿ. ಅಲ್ರಿ, ಮನೆ ಬಾಡಿಗೆ ಕೊಟ್ಟ 6 ತಿಂಗಳಾಯ್ತು, ಅದು ಕೊಡೋದು ಬೇಡವೇ? ಅದೊಂದಪ್ಪ, ಇನ್ಯಾವುದೇ ಮಗೋಗ್ ಮೈಗೆ ಹುಷಾರಿಲ್ಲ ಅಂತ ಹೇಳಿ 3 ತಿಂಗಳಿಂದ ಹಾಲಾಕ್ಸ್ಕೊಂಡಿದ್ದೀವಲ್ಲ, ಅದು ಕೊಡೋದು ಬೇಡವಾ? ಓ ಇದೊಂದಪ್ಪ, ಇನ್ಯಾವುದೇ ಪಕ್ಕದ ಮನೆಯವರ ಹತ್ರ 100 ರೂಪಾಯಿ ಸಾಲ ತಗೊಂಡ 6 ತಿಂಗಳಾಯ್ತು, ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ, ಈ ತಿಂಗಳ ಸಂಬಳ ಬಂದ ಮೇಲೆ ಕೊಡ್ತೀವಿ ಅಂತ ಗೋಗರಿತಾನೇ ಇದ್ದೀವಿ, ಅದು ಕೊಡೋದು ಬೇಡವಾ? ಅದನ್ನೆಲ್ಲ ಬಿಡೆ ಸೀತಾ, ಅವನ್ನೆಲ್ಲ ಲೆಕ್ಕಕ್ಕೆ ತಗೋಬಾರದು, ಹಾಗೆ ತಗೊಳ್ತಾ ಇರಬೇಕು, ಖರ್ಚು ಮಾಡ್ತಾ ಇರಬೇಕು, ಮರ್ತು ಬಿಡಬೇಕು. ಸರ್ ಹೋಯ್ತು, ನೀವು ಅದು ಬಿಡೆ ಇದು ಬಿಡೆ ಅಂತ ಹೇಳ್ತಾ ಇರೋದನ್ನು ಕೇಳಿದ್ರೆ ನಾವು ಸಾಲಗಾರಿಗೆ ಸಾಲ ಕೊಟ್ಟ ಹಾಗೆ ಪಾಪ ಅವರು ತಗೊಂಡ ಹಾಗೆ. ಸೀತಾ, ಈ ಸಾಲದು ಸಾಲದು ಅನ್ನೋ ಸಂಸಾರದಲ್ಲಿ ಎಲ್ಲರ ಹಾಗೆ ನಾವು ಸಾಲ ತೀರಿಸೋದು ಯಾವಾಗ, ಹೊಟ್ಟೆ ತುಂಬ ಊಟ ಮಾಡೋದು ಯಾವಾಗ, ನಗ್ನಗ್ತಾ ಇರೋದು ಯಾವಾಗ, ಅದೇ ಚಿಂತೆ ಆಗ್ಬಿಟ್ಟಿದೆ ನೋಡು. ನಗೋದಕ್ಕೇನು ಅಂದರೆ, ನಮ್ಮ ಸ್ಥಿತಿಗತಿಗಳನ್ನ ನಾವು ಒಂದು ಸಾರಿ ನೆನೆಸ್ಕೊಂಡು ನಮ್ಮನ್ನು ನಾವು ನೋಡಿ ಒಂದು ಸಾರಿ ನಗ್ಬಿಟ್ರಾಯ್ತಲ್ಲ. ನಮ್ಮನ್ನು ನಾವು ನೋಡಿ ನಗೋದಿರಲಿ, ಆದರೆ ಜನ ಮಾತ್ರ ನಮ್ಮ ನೋಡಿ ನಗಬಾರ್ದು. ಜನ ನಮ್ಮ ಬಡತನ ನೋಡಿ ನಗಲ್ಲ ರೀ, ನಮ್ಮ ಬಂಡತನ ನೋಡಿ ನಗ್ತಾರೆ. ಸೀತಾ, ಜನ ನಮ್ಮ ಬಡತನ ನೋಡಿ ನಗ್ತಾರೆ, ನಮ್ಮ ಬಂಡತನ ನೋಡಿ ನಗ್ತಾರೆ, ಆದ್ರೆ ಆ ದೇವರು ಮಾತ್ರ ನಮ್ಮ ನೋಡಿ ಯಾವ ಕಾಲಕ್ಕೂ ನಗಬಾರ್ದು. ಯಾಕ್ರಿ, ಮೊನ್ನೆ ಬಂದಿದ್ನಲ್ಲ ಮಂಡಿ ಮಾರಪ್ಪ, ನನ್ನ ಕೆಲಸ ಮಾಡಿಕೊಡು, 1000 ರೂಪಾಯಿ ಲಂಚ ಕೊಡ್ತೀನಿ ಅಂತ ಹೇಳಿ, ಆಗ ಅವನ ಮಾತು ಕೇಳಿ ಅವನ ಕೆಲಸ ಮಾಡಿಕೊಟ್ಟಿದ್ದಿದ್ರೆ ಆಗ ಆ ದೇವರು ನಿಮ್ಮನ್ನ ನೋಡಿ ನಗ್ತಿದ್ದ. ಸೀತಾ, ಆ ದೇವರು ಮಾತ್ರ ನಮ್ಮ ನೋಡಿ ಯಾವ ಕಾಲಕ್ಕೂ ನಗಬಾರ್ದು. ನೋಡು, ಈ ಸಂಸಾರನ ಸಾಗರದಲ್ಲಿ ಈಜಿ ಈಜಿ ಸಾಕಾಗೋಯಿದೆ ಕಡೆ ನನಗೆ. ಹೌದು, ನನ್ನ ಸುತ್ತಲೂ ಲಂಚದ ಬೆಂಡುಗಳು ತೇಲ್ತಾ ಇವೆ, ಯಾವತ್ತು ತಲೆ ಕೆಟ್ಟು ಯಾವ ಬೆಂಡಿ ಕೈ ಹಾಕ್ತಾನೋ ಅದು ನೆನೆಸ್ಕೊಂಡ್ರೆ ಭಯವಾಗುತ್ತೆ ಸೀತಾ, ಭಯವಾಗುತ್ತೆ. ಅಯ್ಯೋ, ನಾವ್ಯಾಕ್ರಿ ಭಯ ಪಡಬೇಕು? ಅಕ್ಕ ಮಹಾದೇವಿ ವಚನ ಕೇಳಿಲ್ವಿ, ಬೆಟ್ಟದ ಮೇಲೊಂದು ಮನೆಯೇ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ. ಹಾಗೆ ಆ ಮೃಗಗಳಿಗೆ ಅಂಜ್ತಾ ಇದ್ರೆ ನಾವ್ಯಾವಕ್ಕೆ ಆಹಾರ ಆಗೋಗ್ತೀವಿ? ಅವುಗಳನ್ನ ಸ್ನೇಹ ಬೆಳೆಸ್ಕೊಂಡ್ರೆ ಅಂದ್ರೆ ನಾವು ಮೃಗ ಆಗ್ತೀವಿ ಅಂತ ಹೇಳ್ತೀನೋ ಅಲ್ವೇ? ನಾ ಇನ್ನು ಕೆಲವು ಕಾಲ ಮನುಷ್ಯನಾಗಿ ಬಾಳ್ಬೇಕಂತ ಆಸೆ ಪಟ್ರೆ ನೀನು ಮೃಗ ಆಗುತ್ತಿಲ್ಲ, ನನಗೆ ಆಫೀಸ್ ಟೈಮ್ ಆಯ್ತು. ರೇ, ಈಗಿನ ಕಾಲದಲ್ಲಿ ಮನುಷ್ಯರಿಗಿಂತ ಮೃಗಗಳೇ ಎಷ್ಟೋ ವಾಸಿ ರೀ. ಯಾಕೆ ಅಂದ್ರೆ ಅವಕ್ಕೇನಾದ್ರೂ ಅಪಾಯ ಆದರೆ ಮಾತ್ರ ಅವು ಮನುಷ್ಯರಿಗೆ ಅಪಾಯ ಮಾಡುತ್ತೆ. ಆದರೆ ಈ ಮನುಷ್ಯರಿದ್ದಾರೆ ನೋಡಿ, ಅವ್ರು ಎಷ್ಟೇ ಸುಖವಾಗಿರಲಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನು ಬಿಡೋದು ಇಲ್ಲ, ಮರೆಯೋದು ಇಲ್ಲ. ಅದಕ್ಕೆ ಹೇಳಿದೆ, ನೋಡಿ ನೀವು ಬೇಗ ಹೋಗಿ ಆಫೀಸಲ್ಲಿ ರಜೆ ಹಾಕಿ ಬೇಗ ಬಂದ್ಬಿಡಿಪ್ಪ. ರಜೆ ಹಾಕಿ ಬೇಗ ಬರ್ತೀನಿ, ನೀನು ರೆಡಿ ಆಗಿರು, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಓ ಸತ್ಯಮೂರ್ತಿ, ಬಾರಯ್ಯ ಬಾ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಸರ್ ಇವತ್ತು ಇಷ್ಟೊತ್ತಾರೆ ಇನ್ನೂ ಆಫೀಸ್ಗೆ ಹೋಗಿಲ್ವಲ್ಲ, ಏನು ಸಮಾಚಾರ? ಮಗನಿಗೆ ಹುಷಾರಿಲ್ಲ, ಅದಕ್ಕೆ ಆಫೀಸ್ ಹೋಗಿ ರಜೆ ಹಾಕಿ ಬರೋಣ ಅಂತ ಹೊರಟಿದ್ದೆ. ಹಾಗೂ ನೀನು ಬಂದಿದ್ದೀಯಲ್ಲ, ಬಾ ಒಟ್ಟಿಗೆ ಹೋಗೋಣ. ಸಾರಿ ಸರ್, ನಾನು ಇವತ್ತು ಆಫೀಸಿಗೆ ರಜೆ ಹಾಕಿದ್ದೀನಿ. ರಜೆ ಯಾಕಪ್ಪ? ನಂದು ಸ್ವಲ್ಪ ಪರ್ಸನಲ್ ಕೆಲಸ ಆಯಿತು, ಹಾಗೆ ತಮ್ಮ ಹತ್ರನೂ ಸ್ವಲ್ಪ ಕೆಲಸ ಆಯಿತು, ನನ್ನ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನಪ್ಪ ಅಂಥ ಕೆಲಸ? ಅಂಥ ದೊಡ್ಡ ಕೆಲಸ ಏನಿಲ್ಲ ಸರ್. ಮೊನ್ನೆ ಸಹ ನೀವು ನಿಮ್ಮ ಸಾಹೇಬರು ಮುಲ್ತಾನಿ ಅಂಗಡಿಯಿಂದ ಅವ್ರ ಅಕೌಂಟ್ಸ್ ಪುಸ್ತಕನೆಲ್ಲ ಸೀಜ್ ಮಾಡ್ಕೊಂಡು ಬಂದ್ರಂತಲ್ಲ, ನಾಳಿದ್ದೆ ಏನೋ ಒಂದು ಕೇಸ್ ಇದೆಯಂತೆ, ಅದಕ್ಕೆ ಅವ್ನು ನಮಗೆ ಗಂಟು ಬಿದ್ದಿದ್ದಾನೆ ಸರ್. ಏನಂತೆ ಅವನಿಗೆ? ಹೇಗಾದರೂ ಮಾಡಿ ಬಚಾವ್ ಮಾಡಿ, ಬಚಾವ್ ಮಾಡಿ ಅಂತ. ಹಾಗೂ ನಾನು ಹೇಳಿದೆ ಸರ್, ನೋಡಪ್ಪ ನಮ್ಮ ಕೈಲಿ ಏನೂ ಸಾಧ್ಯ ಆಗೋದಿಲ್ಲ, ಮನಸ್ಸು ಮಾಡಿದ್ರೆ ರಾಮಣ್ಣ ಅವ್ರು ಏನಾದರೂ ಮಾಡ್ಬೋದು ಅಂತ ಕೂಡ ಹೇಳಿದೆ ಸರ್. ಆದರೂ ನಮ್ಮ ಪ್ರಾಣ ತೆಗಿತಾ ಇದ್ದಾನೆ ಸರ್. ಅಂದರೆ ಈಗ ನಾನೇನು ಮಾಡಬೇಕಂತ ನಿಮ್ಮ ಅಭಿಪ್ರಾಯ? ಏನಿಲ್ಲ ಸರ್, ಒಂದು ಸಣ್ಣ ಕೆಲಸ. ಸಣ್ಣ ಕೆಲಸ? ಏನಪ್ಪ ಅದು? ಸರ್ ಹತ್ರ ಹತ್ರ ಮುಲ್ತಾನಿ 5000 ರೂಪಾಯಿ ಕೊಡೋದಕ್ಕೆ ರೆಡಿಯಾಗಿದ್ದಾನೆ ಸರ್. ಹೇಗಾದರೂ ಮಾಡಿ ಸಾಹೇಬರಿಗೆ ಹೇಳಿ ನಾಳಿದ್ದಿನ ಒಂದು ಸೇಲ್ಸ್ ಟ್ಯಾಕ್ಸ್ ಕೇಸನ್ನ 1 ತಿಂಗಳ ಮುಂದೆ ಹಾಕಿಸಿ, ನೀವು ಅವನಿಂದ ಸೀಜ್ ಮಾಡ್ಕೊಂಡಿರೋ ಅಕೌಂಟ್ಸ್ ಪುಸ್ತಕನೆಲ್ಲ ಯಾರಿಗೂ ಗೊತ್ತಾಗದ ಗುಟ್ಟಾಗ ಅವ್ನ ಕೈ ಕೊಟ್ಬಿಟ್ರೆ ಒಂದು 15 ದಿವಸದಲ್ಲಿ ಜಮಾ ಖರ್ಚನ್ನೆಲ್ಲ ಬದಲಿ ಮಾಡಿ ನಿಮ್ಮ ಕೈ ತಂದುಕೊಡ್ತಾನೆ ಸರ್. ಇಷ್ಟು ಮಾಡಿದ್ರೆ ಸಾಕು ಸರ್. ಸತ್ಯಮೂರ್ತಿ ಸರ್, ಸರ್ಕಾರಿ ನೌಕರರಾಗಿದ್ದು ಸರ್ಕಾರದ ಉಪ್ಪು ತಿದ್ದು ಸರ್ಕಾರಕ್ಕೆ ದ್ರೋಹ ಬಗೆದು ಅನ್ಯಾಯವಲ್ಲ ವಿನಯ? ಇದಲ್ಲ ಸರ್ ಅನ್ಯಾಯ, ಈಗ ನೀವು ಮಾಡ್ತಿರೋದೇ ಅನ್ಯಾಯ. ನಾವು ಲಂಚ ತಗೊಳ್ದೇ ಇರೋದು ಅನ್ಯಾಯನ? ಛೇ ಛೇ, ನಾನು ಹಾಗಲ್ಲ ಸರ್ ಹೇಳಿದ್ದು. ಮತ್ತೆ ನೀವು ಅನ್ಯಾಯ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮನ್ನ ನಂಬಿದವ್ರು ನೀವು ಅನ್ಯಾಯ ಮಾಡ್ತಿದ್ದೀರಾ ಅಂತ ಸರ್ ನಾ ಹೇಳಿದ್ದು. ಅಲ್ಲ ಸರ್, ನೀವು ಶ್ರಮ ಪಡ್ತಾ ಇರ್ತಾನೆ ಯಾರಿಗೋಸ್ಕರ ಸರ್? ನೀವು ನಿಮ್ಮ ಸಂಸಾರ ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿರಲಿ ಸಂತೋಷ ಆಗಿರಲಿ ಅಂತಾನೆ. ಈಗ ಅವರೆಲ್ಲ ಚೆನ್ನಾಗಿದ್ದಾರಾ? ಯಾಕಪ್ಪ ಏನಾಗಿದೆ ಅವರಿಗೆ? ಅಲ್ಲ ಸರ್,
ನಿಮ್ಮ ಕೈಯಿಂದ ನಿಮ್ಮ ಹೆಂಡತಿ ಒಂದು ಸೀರೆ ತಂದುಕೊಡಕಾಗಲಿಲ್ಲ, ನಿಮ್ಮ ತಮ್ಮ ವಿಶ್ವನ ವಿದ್ಯಾಭ್ಯಾಸ ಮುಂದುವರಿಸಕಾಗಲಿಲ್ಲ, ನಿಮ್ಮ ತಂಗಿ ಗೌರಿಗೆ ಒಂದು ಲಗ್ನ ಮಾಡೋದಕ್ಕಾಗಲಿಲ್ಲ, ಇಷ್ಟೆಲ್ಲ ಯಾತಕ್ಕೆ ಸರ್? ಕಾಯಿಲೆಯಿಂದ ನರಳ್ತಾ ಇರೋ ಮಗುಗೆ ಔಷಧ ಕೊಡಿಸೋಕಾಗಲ್ಲ ಅಂದಮೇಲೆ ನಿಮ್ಮ ಶ್ರಮ ಸಾರ್ಥಕ ಆಯ್ತಾ ಸರ್? ಅಂದ್ರೇನಪ್ಪ ನಿನ್ನ ಅಭಿಪ್ರಾಯ? ಅಡಿಗೆನೂ ಆಗಬೇಕು, ಒಲೆನೂ ಉರಿಬೇಕು. ಎಸ್. ಅದಕ್ಕೆ ಮನೆ ಬಾಗಿಲ ಆದ್ರೇನು ಕಿಡಿಕೆ ಆದ್ರೇನು ಮುರಿದು ಬೆಂಕಿ ಹಚ್ಚಿಬಿಡೋದೆ ಒಳ್ಳೆ ನ್ಯಾಯ ಕಣೆಯ ನಿಂದು? ಇದು ನನ್ನ ಒಳ್ಳೆ ನ್ಯಾಯ ಅಲ್ಲ ಸರ್, ಇದು ಈಗಿನ ಕಾಲದ ನ್ಯಾಯ ಅಲ್ಲ ಸರ್. ಕಾಲದಿಂದಲೂ ನೀವು ಸತ್ಯ ಧರ್ಮ ನ್ಯಾಯ ನೀತಿ ಅಂತಲೇ ದುಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ಧರ್ಮಕ್ಕೆ ಮೆಚ್ಚಿದ ಆ ದೇವರು ಏನಾದರೂ ಒಂದು ಕ್ವಿಂಟಾಲ್ ಅಕ್ಕಿ ನಿಮ್ಮ ಮನೆ ಬಾಗಿಲು ಸಪ್ಲೈ ಮಾಡಿದಾನ ಸರ್? ಕ್ವಿಂಟಾಲ್ ಅಕ್ಕಿನೇ ಎಸ್. ಇದ್ದ ರೇಷನ್ ಕಾರಣ 100 ರೂಪಾಯಿಗೆ ಅಡಬಿಟ್ಟಿದ್ದೀನಿ. ನೋಡಿದ್ರ ಸರ್, ನಿಮ್ಮ ಧರ್ಮಕ್ಕೆ ಮೆಚ್ಚಿದ ಆ ದೇವರು ಒಂದು ಸಪ್ಲೈ ಮಾಡ್ತಿರೋದು ಜೀವನದುದ್ದಕ್ಕೂ ಬರೀ ನಿಟ್ಟುಸ್ರೆ. ಅದಕ್ಕೆಪ್ಪ ಅವನಿಗೆ ದೇವರು ಅಂತ ಕೈ ಮುಗಿದು. ಹೌದಾ ಸರ್? ಹೋಲಿ ಬಿಡಿ ಸರ್, ಇಷ್ಟೆಲ್ಲ ಯಾತಕ್ಕೆ ಮಾತು? ನಿಮ್ಮ ಮನೆಯವ್ರ ಕಣ್ಗಳು ನೋಡಿದ್ದೀರಾ ಸರ್? ಯಾಕಪ್ಪ? ಒಳ್ಳೆ ಕಾರ್ಪೊರೇಷನ್ ಬೀದಿ ನಲ್ಲಿ ಇದ್ದಾಗ ಇರುತ್ತೆ, 3 ಹೊತ್ತು ಕಣ್ಣಿ ಹಾಕೋದೆ. ನೀವು ಹೇಳೋ ಮಾತು ಸತ್ಯವಾಗ್ಲೂ ಸತ್ಯವಾದ ಮಾತು ಸತ್ಯ ಮರ್ತಿಳೆ. ನಮ್ಮ ಮನೆಯವ್ರ ಕಣ್ಣುಗಳೆಲ್ಲ ಒಂಥರ ಈ ಕಾರ್ಪೊರೇಷನ್ ಬೀದಿ ನಲ್ಲಿಗಳಿದ್ದಾಗೇನೆ. ಹಾಗೆ ಅಂತಿರೋ ಸುಡುಗಾಡು ಸುರಿಯೋದು ಇಲ್ಲ, ಅತ್ಲ ನಿಂತು ಹೋಗಲ್ಲ. ಯಾವುದೋ ಒಂದು ಹೊತ್ತಿನಲ್ಲಿ ನಾವು ಮಲಗಿದ್ದಾಗ ಸುಮ್ಮನೆ ತೋಟ 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 ಅಂತ ತೊಟ್ಟಿಗ್ತಾ ಇರತ್ತೆ ನೋಡಿ. ವಿಷಣ, ನೀನು ಮೊನ್ನೆ ದಿವಸ ಪೇಪರ್ ನೋಡಲ ಅಂತ ಕಾಣತ್ತೆ. ಯಾಕೋ? ಅರೆ ಆ ಪೇಪರ್ನಲ್ಲಿ ಹಾಕಿದ್ನಯ್ಯ ಏನಂತ? ನಮಗೆ ದಿನಾ ನೀರು ಬಿಡೋದಕ್ಕೆ ಏನೋ ಸ್ವಲ್ಪ ಅನಾನುಕೂಲವಾಗಿದೆ. ನಾವು ಯಾವಾಗ ನೀರು ಬಿಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ಬಿಟ್ಟಾಗಲೇ ಹಿಡ್ಕೊಂಡು ಕೂತೀರಿ ಅಂತ ಹಾಕ್ಬಿಟ್ಟಿದ್ನಯ್ಯ. ಏನಂತ ಸರ್? ಹಿಡ್ಕೊಂಡು ಕೂತೀರಿ ಅಂತ ಸರ್? ಅದು ಹಳೆ ನ್ಯೂಸ್ ಆಗೋಯ್ತು. ಈಗ ಲೇಟೆಸ್ಟ್ ನ್ಯೂಸ್ ನೀವು ಓದಿಲ್ಲ ಅಂತ ಕಾಣುತ್ತೆ. ಹೌದೇನೋ? ನಾವು ನಮ್ಮ ಖದ್ದು ಕಾವೇರಿನ ತಮಿಳ್ನಾಡಿಗೆ ಬಿಡ್ತಾ ಇರ್ತೀವಿ, ಅದಕ್ಕೆ ಹಿಡ್ಕೊಂಡು ಕೂತಿರ್ಬೇಡಿ ಕುಡ್ಕೊಂಡು ಕೂತೀರಿ ಅಂತ ಹಾಕಿ. ವೆರಿ ಗುಡ್, ಲೇಟೆಸ್ಟ್ ನ್ಯೂಸ್. ಸರ್ ನಾನೊಂದು ಮಾತು ಹೇಳ್ತೀನಿ ಸರ್, 100 ತಿಪ್ಪೆಗುಂಡಿ ಮಧ್ಯೆ ಒಂದು ಗಂಧದ ಕಡ್ಡಿ ಹಚ್ಚಿದ್ರು ಬರೋದೇ ಬ್ಯಾಡ್ ಸ್ಮೆಲ್ ಸರ್. ಈ ವಿಷಯ ತಿಳ್ಕೊಂಡು ನಾನು ಸ್ವಲ್ಪ ಮುಂದುವರೆದಿಂದ ಇವತ್ತು ಅಷ್ಟೋ ಇಷ್ಟೋ ಹಣ ಅಂತ ಸಂಪಾದನೆ ಮಾಡಿಕೊಂಡು ಹಾಯ ಕಾಲ ಕಳೀತಿದ್ದೀನಿ. ಸತ್ಯವಾಗ್ಲೂ ನಾನು ಮಾತು ಹೇಳ್ತೀನಿ ಸರ್, ನೀವು ಕೂತ್ಕೊಂಡು ಕೆಲಸ ಮಾಡೋ ಕುರ್ಚಿ ಮೇಲೆ ನಾನೇನಾರು ಒಂದು ವೇಳೆ ಕೂತಿದ್ದಿದ್ರೆ ಏನು ಮಾಡ್ತಾ ಇದ್ದೆ? ಏನು ಮಾಡ್ತಿರಲ್ಲ ಸರ್, ಇಷ್ಟೊತ್ತಕ್ಕೊಂದು 4 ಬಂಗ್ಲೆಗಳು ಕಟ್ಟಿಸಿ 3 ಬಂಗ್ಲೈನ್ ಬಾಡಿಗೆಗೆ ಬಿಟ್ಟು 1 ಬಂಗ್ಲೈನ ನನ್ನ ಸ್ವಂತ ವಾಸಕ್ಕೆ ಅಂತ ಇಟ್ಕೊಂಡು ಮಾಜಿ ಮಂತ್ರಿಗಳ ಥರ ಕಾಲ ಮೇಲೆ ಕಾಲು ಹಾಕೊಂಡು ಹಾಯ ಕಾಲ ಕಳೀತಿದ್ದೆ ಸರ್. ಅಲ್ಲ ಸರ್, ಇಷ್ಟಕ್ಕೂ ಇದ್ರೆ ನಾವು ಕಳ್ಕೊಳ್ಳೋದಾದ್ರೂ ಏನಿದೆ ಸರ್? ಸತ್ಯಮೂರ್ತಿ ಸರ್, ಇದರಲ್ಲಿ ಕಳ್ಕೊಳ್ಳೋದು ತುಂಬ ಇದೆಯಪ್ಪ. ಒಂದೊಂದು ಸಲ ನಮ್ಮನ್ನೇ ನಾವು ಕಳ್ಕೋಬೇಕಾಗುತ್ತೆ. ಸತ್ಯಮೂರ್ತಿ ಸರ್, ಆ ಮುಲ್ತಾನಿ ಎಷ್ಟು ಕೊಡ್ತೀನಿ ಅಂತ? ಸರ್, 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹೋಗಿ ನೋಡಿದೀಯ, ಅವನು ಕೊಡೋ ಕೇವಲ 5,000 ರೂಪಾಯಿ ತಗೊಂಡು ಅದರಿಂದ ಹೆಂಡತಿ ಮಕ್ಕಳನ್ನ ಜೋಪಾನ ಮಾಡೋದ್ರ ಬದಲು ಅವ್ರಿಗೆ ಸ್ವಲ್ಪ ವಿಷ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಯ್ಯ. ಛೇ ಛೇ ಛೇ, ನಾನು ಹಾಗಲ್ಲ ಸರ್ ಹೇಳಿದ್ದು. ಏನೋ ಕಷ್ಟ ಬಂದಾಗ ಅಷ್ಟೋ ಇಷ್ಟೋ ತಗೊಂಡು ಒಂದು ಪರಿಹಾರದ ಮಾರ್ಗ ಕಂಡಿಟ್ಕೊಳ್ಳಿ ಅಂತ ಹೇಳಿದೆ ಸರ್. ಹೌದಪ್ಪ, ಕಷ್ಟ ಅಂತ ಅಷ್ಟೋ ಇಷ್ಟೋ ತಗೊಂಡು ಅದಕ್ಕೊಂದು ಪರಿಹಾರದ ಮಾರ್ಗ ಅಂತ ನಾವು ಹಿಡ್ಕೊಳ್ತೀವಿ. ಆದರೆ ಕಷ್ಟಗಳು ತಾವಾಗೆ ಬರುತ್ತೆ. ಒಂದು ವೇಳೆ ಕಷ್ಟನೇ ಬರಲಿಲ್ಲ ಅಂತ ತಿಳ್ಕೋ, ಆಗ ಕಷ್ಟಗಳನ್ನು ನಾವೇ ಹುಡುಕೊಂಡು ಹೋಗೋಣವಾ ಅನಿಸುತ್ತೆ. ಸತ್ಯಮೂರ್ತಿ, ಈ ಅನ್ಯಾಯದ ದಾರಿಯಲ್ಲಿ ಇರೋದು ಬರೀ ಇಳಿಜಾರು, ಅಪ್ಪೇ ಇಲ್ಲ. ಒಂದು ಸಲ ನಾವು ಜಾರಿ ಬಿಟ್ಟರೆ ಎಲ್ಲಿ ಹೋಗ್ತೀವೋ ಎಲ್ಲಿ ಬೀಳ್ತೀವೋ ಒಂದೂ ಗೊತ್ತಾಗೋದಿಲ್ಲ ಅಲ್ವೇನಯ್ಯ? ಸರಿ, ಹಾಗಿದ್ರೆ ಮುಲ್ತಾನಿಗೆ ಏನು ಹೇಳಿ ಸರ್? ನಿನಗೆ ಹೇಳಿದ್ನಲ್ಲ, ಲಂಚದ ವಿಚಾರ ತಗೊಂಡು ನನ್ನ ಮನೆ ಬಾಗಿಲಿಗೆ ಬರೋರಿಗೆ ಒಂದೇ ಮಾತು, ನೋ ಆ್ಯಂಡ್ ನೆವರ್. ಸರಿ ಬಿಡಿ ಸರ್, ನೀವು ಲಭ್ಯ ಇಲ್ಲ ಅಷ್ಟೇ. ಹೋಲಿ, ಅದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತೀರಿ ಸರ್? ಏನೋ ತೊಂದರೆ ಇಲ್ಲಿದ್ದೀರಲ್ಲ ಅಂತ ಹೇಳಿ ಒಂದು ಪರಿಹಾರದ ಮಾರ್ಗವನ್ನು ಕಂಡುಕೊಂಡು ಹೇಳಿದೆ. ಅಲ್ಲ ಸರ್, ಒಂದು ವೇಳೆ ನೀವು ಸುಮ್ಮನಾದರೂ ಆ ಮುಲ್ತಾನಿ ಸುಮ್ಮನೆ ಇರ್ತಾನ ಸರ್? ನಾಳೆ ಸಹ ಹೋಗ್ತಾನೆ, ಯಾರನ್ನಾದ್ರೂ MLA ಏನೋ MLC ಏನೋ ನೋಡ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಂಡು ಬರ್ತಾನೆ ಅಷ್ಟೇ. ಸರ್, ಸತ್ಯ ಧರ್ಮ ನ್ಯಾಯ ನೀತಿ ಅಂತ ದುಡಿತಾರೆ, ನಿಮ್ಗೆ ಸಿಗೋ ಪ್ರತಿಫಲ ಜೀವನದುದ್ದಕ್ಕೂ ಇನ್ನೂ ಕಷ್ಟನೇ ವಿನಃ ಬೇರೆ ಯಾವ ಪ್ರಯೋಜನವೂ ಇಲ್ಲ ಸರ್. ಸತ್ಯಮೂರ್ತಿ, ಇನ್ನೊಂದು ಸಲ ಇಂಥ ವಿಚಾರಗಳನ್ನು ತಗೊಂಡು ನನ್ನ ಮನೆ ಬಾಲಿ ಬರಬೇಡಯ್ಯ. ತಾವು ನ್ಯಾಯವಾಗಿ ಬದುಕೋಲ್ಲ, ನ್ಯಾಯವಾಗಿ ಬದುಕೋರನ್ನು ಬಿಡೋದಿಲ್ಲ. ವಿಶ್ವ ಅಣ್ಣ, ಇವ್ ನಿಂತಿರೋ ಜಾಗಕ್ಕೆ ಒಂದು ಬಕೆಟ್ ಸಗಣಿ ನೀರು ತಂದು ಹಾಕು, ಮತ್ತೆ ಬೇರೆ ಯಾರಾದರೂ ಅವನ ಜಾಗದಲ್ಲಿ ನಿಂತರೆ
ಇವನ ಬುದ್ಧಿನ ಅವರಿಗೆ ಬಂದಿತ್ತು ಅಯೋಗ್ಯನ್ ತಂದು ಬಂದೆ ಸಗಡಿ ನೀರು ತಂದೆ ಎಂಥ ದೇಶವಿದೆ ನಾಗೋಯಿತು ಎಲ್ಲಿ ನೋಡಿದರು ಲಂಚಗಳೇ ಅಂತರಂಗ ಬಹಿರಂಗವ ಶೋಧಿಸೆ ನೋಡಲೆಲ್ಲ ಬಹುರಂಗುಗಳೇ ಅಂತರಂಗ ಬಹಿರಂಗವ ಶೋಧಿಸೆ ನೋಡಲೆಲ್ಲ ಬಹುರಂಗುಗಳೇ 224 ಎಂಎಲ್ಎಗಳು ಅದರಲ್ಲಿ 24 ಬಿಡು ಅಲ್ಲಿ 200 ಕೋಟಿ ಆಮೇಲೆ ಬಂದು ಬಂದೆ 28 MPಗಳು 8 ಬಿಟ್ಬಿಡು 20 ಕೋಟಿ ಅಲ್ಲಿಗೆ 200 MPಗೆ 1 ಕೋಟಿ ಆಗಲ್ಲ 10 ಕೋಟಿ ಅಂದರೆ 200 ಕೋಟಿ 400 ಕೋಟಿ ಎಷ್ಟಾಯ್ತು ಈಗ ಓಯ್ ಅದೇ ಲೆಕ್ಕ ಹಾಕಿದೆ ತಲೆಕೆಟ್ಟೋಯ್ತು ಯಾಕೆ ಕಾಣೋ ಹಂಗೆ ಅಂದರೆ ಲೆಕ್ಕ ಸಿಗೋಂಗೆ 6,000 ಕೋಟಿ 6,000 ಕೋಟಿ ಲೆಕ್ಕ ಸಿಗದೇ ಇರೋಂಗೆ 4,000 ಕೋಟಿ ಅಂದರೆ 10,000 ಕೋಟಿ ಹೋದ ಸಲ ಚುನಾವಣೆಯಲ್ಲಿ 10,000 ಕೋಟಿ ಖರ್ಚು ಮಾಡಿ ನಾವು ತಂದ್ಕೊಂಡ್ರೆ ಸರ್ಕಾರ ಎಂಥದ್ದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡರಲ್ಲೂ ರೇಪಿಸ್ಟ್ ಸರ್ಕಾರ ತಂದ್ಕೊಂಡಿದ್ದೀವಿ ರೇಪಿಸ್ಟ್ ಯಾಕೆ ಇವಾಗ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಆಯಸ್ಸು ಇಎಸ್ಸು ಆಮೇಲೆ ಕಮ್ಯುನಿಸ್ಟ್ ಸೋಷಿಯಲಿಸ್ಟ್ ಪ್ರಜಾ ಸೋಷಿಯಲಿಸ್ಟ್ ಇವೆಲ್ಲ ಒಂದು ಲಿಸ್ಟು ಈಗ ಬಂದಿರೋದು ರೇಪಿಸ್ಟ್ ಯಾಕೆ ರೇಪಿಸ್ಟ್ ಸರ್ಕಾರ ಅಂದರೆ ಇವಾಗ ರೇಪ್ ಮಾಡೋದು ಅಂದ್ರೆ ಏನೋ ಒಂದು ಹುಡುಗಿನ ಬಲವಂತ ಮಾಡೋದು ಹೌದು ಒಪ್ಪದೇ ಇರೋದನ್ನು ಹಂಗೆ ಇಬ್ಬರು ಒಪ್ಪದೇ ಇರೋ ಪಾರ್ಟಿಯವರು ಸೇರ್ಕೊಂಡು ಒಂದು ಸರ್ಕಾರ ಮಾಡಿದರೆ ಅದರ ರೇಪಿಸ್ಟ್ ಸರ್ಕಾರ ಕರೆಯೋದು ಒಟ್ಟಲ್ಲಿ ದಡಿ ಇಷ್ಟೇ ಏನು ರಾಜ್ಯದ ಮಂತ್ರಿಗಳಿಗೆ 100,000 ಕೋಟಿ ಕೇಂದ್ರದ ಮಂತ್ರಿಗೆ 1,000,000 ಕೋಟಿ ಖಜಾನೆ ಲೂಟಿ ನನಗೂ ನಿಮಗೂ ಲಂಗೋಟಿ ಇಂತಹ ನನ್ನ ಮಕ್ಕಳಿಗೆ ಸಿಕ್ ನಮ್ಮ ದೇಶ ಏನಾಯ್ತು ಖಾಲಿ ಆಯ್ತು ನಾನೀಗ ನಿನ್ನೇನು ಖಾಲಿಯಾಗಿದ್ದಕ್ಕ ಕೇಳಕ್ಕ ಬಂದಿವ್ನಿ ನಿಮಗೆ ತೋಚಿದ್ದು ನೀವು ಕೇಳಿದ್ರಿ ನನಗೆ ತೋಚಿದ್ದು ನಾನು ಹೇಳಿದೆ ನಾನು ತೋಚಿದ್ದಲ್ಲ ಕೇಳ್ತಿರೋದು ನನ್ನ ಮಗನ ಎಂಟಪ್ಪ ಬಂದು ಹೋದ್ನಲ್ಲ ನನ್ನ ಮಗನ ಬಾಕಿ ಎಷ್ಟಾಯ್ತು ಎಂಟಪ್ಪನ ಬಾಕಿ ಅದು ಹೇಳು ಮಾತಾಡಿಗೆ ಒಳ್ಳೆ ನನ್ನ ಮಗನ ಬಾಕಿ ಕೇಳಿದ್ರಿ ಯಾಕೆ ಎಂಟಪ್ಪ ಅಲ್ವರ ಎಂಟಪ್ಪ ಏನದು ಏ ಎಂಟಪ್ಪ ಏನದು ಕನ್ನಡದ ಅಕ್ಷರ ಮಾಲೆಯಲ್ಲಿ 3 ಜನ ಎಂಟಪ್ಪ ಸೇರ್ಕೊಂಡು ತಲೆಯೆಲ್ಲ ಮೊಸರಿಗೆ ಅಡಿಗೆ ಮಾಡಿಬಿಟ್ಟವರೆ ಯಾರ್ಯಾರು ಎಂಟಪ್ಪನ ವಾಕ್ಯತ್ವ ವೇ ವೆಂಕಟಪ್ಪನ ಯಾಕೆತ್ವ ಏ ಎಂಟಪ್ಪ ಬೇರೆ ಸಾಯಕ್ಕೆ ಅದರಾಗ ಇವ ಯಾರು ಎಂಟಪ್ಪ ಬೊಲ ಸಾಲ ಮಾಡ್ತಾನೆ ಸುಳೆ ಮಗ ಬೊಲ ಸಾಲ ಮಾಡ್ತಾನೆ ಮಾಡ್ತಾರೆ ಇವನು ಸಾಲ ಮಾಡ್ತಿರೋ ಧೈರ್ಯ ಎದಗಾರಿಕೆ ಸ್ಪೀಡು ನೋಡಿದ್ರೆ ಒಂದಲ್ಲ ಒಂದಿನ ಇವನು ನಮ್ಮ ರಾಷ್ಟ್ರಕ್ಕೆ 10 ತಿಂಗಳಾದ್ರು ಏನು ಪ್ರಧಾನಮಂತ್ರಿ ಆದರೂ ಆಗ್ತಾರೆ 20 ಸಲ ಬೆಂಗಳೂರಿಗೆ ಬಂದು ಹೋದ್ರು ಹೋಗ್ತಾರೆ ಮೊನ್ನೆ ನಾನು ಬಂದಿದ್ದ ನಮ್ಮ ಎಂಟಪ್ಪ ಎಲ್ಲಿಗೆ ನಮ್ಮ ಅಂಗಡಿಗೆ ಸಾಲ ಕೇಳಕ್ ಬಂದಿದ್ದ ನನ್ನ ಮಗನೇ ಮತ್ತೆ ಸಾಲ ಕೇಳಕ್ ಬಂದಿದ್ದ ಆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ ಸವಾ ಮಲ್ಕ ನನ್ನ ಮಗನೇ ಅಂಗಡಿಲಿ ಸಾಲ ತಗೊಂಡು 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 ಮನೆಗೆ ಯಾಕೆ ಹೋಗ್ತೀಯ ಮನೆಯವ್ರನ್ನೆಲ್ಲ ಕರಕಂಬ ಅಂಗಡಿಲೆ ಜಾಗ ಮಾಡ್ಕೊಡ್ತೀನಿ ಆಯಾಗಿದ್ದು ಕೂಡ ಅತ್ತ ಕಡೆ ಸಾಲ ಕೊಡೋದು ಸಾಲದು ಅಂತ ಅಂಗಡಿಯಾಗೆ ಜಗ ಬೇರೆ ಮಾಡ್ಕೊಡ್ತೀಯ ಅವನು ಇಲ್ಲ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಇಲ್ಲಿ ಏನೇನೇನೇನೇ ನಾನು ಹೇಳ್ದಂಗೆ ಮಾಡವನೇ ಬಡಿ ಆಳು ಏನು ನಾನು ಮೊನ್ನೆ ಊರಾಗ ಇತ್ತಿಲ್ಲ ಬಾಕಿ ವಸೂಲಿಗೆ ಹೋಗಿದ್ದೆ ಬಡಿ ಮಗ ಬಂದ 2 ಕೆಜಿ ಉಪ್ಪು ಸಾಲ ಬರ್ಸ್ಕೊಂಡೆ ತಗೊಂಡು ಹೋದ ಇಲ್ಲ ನನ್ನ ಮಗನೇ 2 ಕೆಜಿ ಉಪ್ಪಿಗೆ ಸಾಲ ಬರ್ಸೋವನ 2 ಕೆಜಿ ಉಪ್ಪಿಗೆ ನಾ ಇವನು ಕಾಸಿಲ್ಲ ಅಂದ್ರೆ ನನ್ನ ಮಗ ಸಿಟಿಲಿ ಏನು ಸಂಸಾರ ಮಾಡ್ತಾನೆ ಇವನು ನನ್ನ ಮಗನಿಗೆ ಇವನಿಗೆ 2 ಸಂಸಾರ ಬೇರೆ ಸಾಯಕ್ಕೆ ನನ್ನ ಮಗನಿಗೆ ಯಾಕತ್ತೆ 2 ಸಂಸಾರ ಸಾಲಕ್ಕೆ ಒಂದು ಸಾಲದಕ್ಕೊಂದು ಹುಡುಗಾಟ ಹುಡುಗಾಟ ಮಾಡಬೇಡ ಸುಮ್ಮನೆ ಹುಡುಗಾಟ ಆದ್ರೆ ಇರ್ತವ್ರಿ 2 ಇರ್ತವ್ರಿ ಸುಮ್ಮನೆ ಸುಮ್ಮನೆ 2 ಇರ್ತವ್ರಿ ಏನು 2 ಇರ್ತವೆ ಇವ ನಮ್ಮ ರಾಜಕಾರಣಿಗಳಿಗೆಲ್ಲ ಇರೋದಿಲ್ವಾ ಏನು ಇಬ್ಬರು ಹೆಂಡತಿರು ಇಬ್ಬರು ಅಕ್ಕ ತಂಗಿರು ಇಬ್ಬರು ತಾಯಂದ್ರು ಅವ್ರಿಗೆ ಯಾಕತ್ತೆ ಎಲ್ಲ 2 ಒಂದೊಂದು ಮರ್ಯಾದೆಯಾಗಿ ಮನೆ ಒಳಗಿರಕ್ಕೆ ಇನ್ನೊಂದೇನೋ ಜನ ಅವ್ರನ್ನ ಬೈತಿರ್ತಾರಲ್ಲ ಇವ್ರ ಅಕ್ಕ ಇವ್ರ ತಾಯಿ ಇವ್ರ ಹೆಂಡತಿ ಅವ್ರ ಬಾಯಿಗೆ ಹಾಕಕ್ಕೆ ಹಳೆ ಬಾಕಿ ಸೇರಿಸಿ ಅದಕ್ಕೆ 2 ಕೆಜಿ ಉಪ್ಪು ಚಾರ್ಜ್ ಕೂಡಿಸಿದ್ರೆ 18 ರೂಪಾಯಿ 64 ಪೈಸೆ ಆಗುತ್ತೆ ಟೋಟಲ್ ಎಷ್ಟಾಗತ್ತೆ 18 ರೂಪಾಯಿ 64 ಪೈಸೆ ಆಗುತ್ತೆ ಟೋಟಲ್ 18 ರೂಪಾಯಿ 64 ಪೈಸೆ ಮಗನೇ
18 ರೂಪಾಯಿ 64 ಪೈಸೆ ಆಗುವವರೆಗೂ ನೀ ಏನಿಲ್ಲಿ ಕತ್ತೆ ಗಲ್ಲುಜ್ತಾ ನಿಂತಿದ್ಯಾ ಇಲ್ಲಿ? ಹೈವಾ ನೀನು, ನಾನು ಅವತ್ತ ಹೇಳಿದ್ರಿ ಅವನಿಗೆ ಸಾಲ ಕೊಡಬೇಡ್ರಿ ಕೊಡಬೇಡ್ರಿ ಅಂತ. ಉಸುರು ಯಾಕೆ ಉಸ್ಸು, ಯಾಕೆ ಉಸುರು ಇಬಾರದು? ಅವನಿಗೆ ಸಾಲ ಕೊಡೋದು ಬೇಡ. ಉಸುರು ಏನು ಉಸುರು ಅಲ್ಲಾರಿ? ಉಸುರು ಇಬಡ ಅಂತ ಹೇಳ್ತಿಲ್ವೇನು? ಹ್ಞೂ ಉಸಿರು ಉಯ್ತಿಲ್ಲ, ಉಯ್ದು ಜಳಕತಾ ಇದ್ದೀನಿ. ಯಾಕೆ ಸಾಯ್ತೀರಿ ನೀವು? ಯಾಕೆ ಏನು ನೀವು ಹೇಳೋದೇನು? ಉಸಿರು ಉಯ್ಲೂ ಬೇಡ, ಹಿಡ್ಕೊಳ್ಳು ಬೇಡ. ಹಿಡ್ಕೋ 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 ಅಂದಿದ್ದು ಎಲ್ಲಿ? ಎಷ್ಟೊತ್ತು ಹಿಡ್ಕೊಳ್ಳಿ? ಈ ಜಗತ್ತಲ್ಲಿ ಭಾಳ ಹೊತ್ತು ಹಿಡ್ಕೊಳಕ್ಕಾಗದಿರೋದು ಎರಡೇ. ಏನು? ಒಂದು ಉಸಿರು, ಇನ್ನೊಂದು ಬಸುರು. ನಮಗಿಲ್ಲಿ ಪಕ್ಕಿ ಹಿಡ್ಕೊಂಬಿಟ್ಟದೆ. ನಮ್ಮನ್ನ ಹಿಡ್ಕೋ, ಮತ್ತೆ ಮಾತಾಡ್ಬೇಡ. ಮತ್ತೆ ಬಂದ ಹೇಳಕ್ಕಿಲ್ಲ ನನ್ನ ಮಗನಿಗೆ 18 ರೂಪಾಯಿ. ಮತ್ತೆ ಮಾತಾಡ್ಬೇಡ ಅಂತ ಹೇಳಿಲ್ವಾ ಇಲ್ಲಿ? 18 ರೂಪಾಯಿ 64 ಪೈಸೆ ನಿಂತದೆ. ನಿಂದ ಏನು ಮಾಡುತ್ತೆ ಬಾಕಿ? ಬರಬೇಕಾದೆಲ್ಲ ಬಿಡ್ತಾ ಬಂದ್ಬಿಡು. ಹಂಗೇನೆ ನಾಳೆ ನನಗೆ ತಿಂದಿದ್ದನ್ನ ಮೈಗೆ ಹತ್ತಾತ ಇಲ್ಲ ಕಣ್ ತುಂಬ ನಿದ್ದೆ ಬಂದಾತ ಅಲ್ಲಿ? ತಡ್ರಿ ತಡ್ರಿ, ಇವತ್ತೆಲ್ಲ ನಾನು ನಿಲ್ಲಿಸ್ಕೊಂಡ್ರೆ ರೆಸ್ಟ್ರಿ ಜುಜುಬಿ 18 ರೂಪಾಯಿ 64 ಪೈಸೆ ಬಾಕಿ ನಿಂತದ. ಅಟ್ಟಕ್ಕೆ ನನ್ನ ಪಬ್ಲಿಕ್ ಮಾನ ಕಳೆದ್ಬಿಟ್ರಲ್ಲ ನೀವು. ನೀವು ನಿಲ್ಲಿಸ್ಕೊಂಡ್ರದೇನು ಬಾಕಿ ಅಲ್ವಾ? ನನ್ನ ಮಗನೇ, ನಾನು ಯಾವುದೋ ಬಾಕಿ ನಿಲ್ಲಿಸ್ಕೊಂಡಿದ್ದೀನಿ? ನಿಲ್ಲಿಸ್ಕೊಂಡ್ರದ ಮರಗಿಸ್ಕೊಂಡ್ಬಿಟ್ಟಿದ್ದೀರಿ? ನಿಮ್ಮನೆ ಔಟೋಸಲ್ವ ರಾಮಣ್ಣ? ಅವನೇ ಅವನ ಮನೆಯಲ್ಲಿ 6 ತಿಂಗಳ ಮನೆ ಬಾಡಿಗೆ ಬಾಕಿ 240 ರೂಪಾಯಿ ಮುಟ್ಟಿದ್ರು ನಿಮಗೆ ಕಣ್ತು ಮಾಡಿದ್ದೆ ಬರ್ತಾನೇ ಇದೆ. ವಾಟಿ ಮಣ್ಣು ತಿನ್ನಲಿ ಮೈಗೆ ಹತ್ತಾನೆ ಅದೇ. ನೀವು ನಗಬೇಡಿ, ನೀವು ಚೆನ್ನಾಗಿಲ್ಲ ನಗು. ಏನಾಗದೆ? ಹಾಂ, ಸುಪ್ರೀಂ ಕೋರ್ಟ್ 2 ಸಲ ಹೋಗಿದ ಮೇಲೆ ನಮ್ಮ ಸರ್ಕಾರ ನಗ್ತಾರೆ ನಗು ಇದ್ದಂಗೆ ಅದೇ. ಅದು ಚೆನ್ನಾಗಿಲ್ಲ, ಶ್ರುತಿ ಸೇರಲ್ಲ. ಸುಮ್ಮನಿರು ನನ್ನ ಮಗನೇ, ನಾನೇನು ಹೋಗಿ ಹೋಗಿ ರಾಮಣ್ಣಪ್ಪನ ಮುಖ ನೋಡ್ಕೊಂಡು ಬರ್ಬೇಕಾದ ಬಾಡಿಗೆ ಬಾಕಿ ಕೇಳದೆ ಬಂದಿದ್ದೀನ? ಮತ್ತೆ ಮನೆಯಾಗ ನೋಡ್ಬೇಕಾದ ಮುಖ ಬೇರೆ ಇದೆ ಕಣ. ಶಿವ ಶಿವ ಶಂಕರ ಶಂಕರಪ್ಪ ಎಮ್ಮನ್ ಶೀಲ ನೀನೇ ಕಾಪಾಡೋ ತಂದೆ ಗೋವಿಂದ. ನಿನಗೆ ವಯಸ್ಸಾಯ್ತಿವಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ. ಸುಮ್ಮನೆ ನಾವೆಲ್ಲ ವಯಸ್ಸಲ್ಲೂ ಇದನ್ನ ಇನ್ನೊಬ್ಬರ ಕೈಲಿ ಎಡಿಸ್ಕೊಳ್ಳಿಲ್ಲ. ನಮಗ ಮಖ ನೋಡೋ ಸುದ್ದಿನೇ ಬೇಡ. ನಾವು ಬರೀ ವಾಲ್ ಪೋಸ್ಟ್ ನೋಡ್ತಾ ನಿಂತ್ಕೊಂಡ್ಬಿಡ್ತೀವಿ. ವಾಲ್ ಪೋಸ್ಟರ್ ನನ್ನ ಮಗನೇ, ವಾಲ್ ಪೋಸ್ಟರ್ ಅಲ್ಲಿ ಏನ್ ಕಾಣತ್ತೆ? ಮಖ ನೋಡಿದ್ರೆ ಏನ್ ಕಾಣುತ್ತೆ? ಬರೀ ಮಖ ಒಂದೇ ಕಾಣುತ್ತೆ. ವಾಲ್ ಪೋಸ್ಟರ್ ನೋಡಿ ಏನು ಅದ್ರಲ್ಲಿ ನಮ್ಮ ಮಲಯಾಳಿಗಳು ಏ ಅಂತ ಹಾಕಿದ್ರೊಳಗೆ ಎಲ್ಲ ತೋರಿಸ್ಬಿಡ್ತಾರೆ. ನೀನು ಕೂತ್ ಬಿಡ್ತೀಯ ದುಡ್ಡು ಕೊಟ್ಟು ನೋಡಕ್ಕ? ನಮ್ಮ ಮಲಯಾಳಿಗಳು ಬಹಳ ಬುದ್ಧಿವಂತರಪ್ಪು. ಏನು ಅವ್ರ ವಾಲ್ ಪೋಸ್ಟರ್ ಎಲ್ಲ ತೋರಿಸೋದು? ನಾನು ದುಡ್ಡು ಕೊಟ್ಟು ಒಳಗೋದ್ರೆ ಏನೂ ತೋರಿಸಲ್ಲ. ಕತ್ಲೆ ಮೇಲೆ ಕಾಸು ಕಿತ್ಕೊಂಡು ಕೈ ಬಿಟ್ಬಿಡ್ತಾರೆ ಶಿವ ಅಂತ. ಬಾರೆ ಮಂಡಿ ಲೆಕ್ಕ ತೆಗಿ. ನನ್ನ ಮಗನೇ, ಮಂಡಿ ಲೆಕ್ಕ ಬರೆಯಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ಯ ಅಂತ ಹೌದಾ? ಹೇಳಿ ಕಳಿಸೋದಲ್ಲ, ನಿಮಗೂ ಅದು ಹೇಳೋದು ನಾನು. ಹೌದ್ರಿ, ನಿಮ್ಮ ಮಂಡಿ ಲೆಕ್ಕ ಬರೀಬೇಕು, ಚಿಲ್ಲರೆ ಅಂಗಡಿ ಬರೀಬೇಕು, ಲೇವಾದ ಬರೀಬೇಕು, ಲಾರಿ ಸರ್ವಿಸ್ ಬರೀಬೇಕು, ಪೆಟ್ರೋಲ್ ಬಂಕದ ಬರೀಬೇಕು, ಮಿಲ್ಟ್ರಿ ಬುಟ್ಟದ ಬರೀಬೇಕು. ಬರೀಬೇಕು ಅಂದ್ಮೇಲೆ ಬರೀಬೇಕು, ಮತ್ತೆ ಇರೋದಾದ್ರೂ ಯಾತಕ್ಕೆ? ಎಲ್ಲ ಎರಡನೇ ಲೆಕ್ಕ ಇವರದ್ದು, ಸ್ವಂತಕ್ಕೊಂದು ಸರ್ಕಾರಕ್ಕೊಂದು. ಯಾಕೆ ಯಾಕೆ ಯಾರು ಬಂದರು? COD-ನಾ, CBI-ಯಾ, BSF-ಆ, STF-ಆ? ಸುಮ್ಮನಿರು. ಯಾಕೆ? ನಾನು ಮಗನೇ, ಯಾವ್ದು ಇಬ್ಬಿದಿ ಲೋಗೋರೆಲ್ಲ ಕೇಳಿಸ್ಕೊತಾ ಇರ್ತಾರೆ, ನಿಂತ್ಕೊಂಡು ಜೋರಾಗಿ 2 ಲೆಕ್ಕ ಇಟ್ಟಿದ್ದೀವಿ ಅಂತ ಮಾತಾಡ್ತಾನೆ. ಯಾಕೆ ಮಡಗಿಲ್ವಾ ಇಲ್ಲಿ? ಲೆಕ್ಕ ಮಡಿಕಿರೋದಲ್ಲ, ನೀನು ಹೇಳಿದ್ದೋಗಿ ಸರ್ಕಾರದವ್ರ ಕಿವಿ ಮೇಲೆ ಬಿದ್ದು ಬಿಡ್ಲಿ. ನಮ್ಮ ದಡಿ ಸರ್ಕಾರಕ್ಕೆ ಹೆದರ್ತಾರೆ. ಅಯ್ಯೋ ಮರ್ಯಾಳಾಗೋಗ. ಏನು ಇವತ್ತು ನಮ್ಮ ದೇಶದಲ್ಲಿ ಸರ್ಕಾರವೇ ಸರ್ಕಾರಕ್ಕೆ ಹೆದರ್ತಾ ಇಲ್ಲ, ಅಂಥ ದೇಶದಲ್ಲಿ ಇವರು ಸರ್ಕಾರಕ್ಕೆ ಹೆದರ್ತಾರೆ. ನನ್ನ ಮಗನ ಸರ್ಕಾರ ಸರ್ಕಾರಕ್ಕೆ ಹೆದರಕ್ಕಿಲ್ಲ ಅಂತಾನೆ? ತಡ್ರಿ, ನೀವು ಅಸಲಿಗೆ ಸರ್ಕಾರ ಅಂದರೆ ಏನು ತಿಳ್ಕೊಂಡ್ರಿ? ಏನು ನಮ್ಮ ದೇಶದಲ್ಲಿ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಅಂದರೆ ಏನು ತಿಳ್ಕೊಂಡ್ರಿ? ಏನಪ್ಪ ಸರ್ಕಾರ ಅಂದರೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮೂರನ್ನು ಸಮತೋಲನವಾಗಿ ಕೂಡಿಸಿಟ್ಟಿದ್ದು ಸರ್ಕಾರ. ಹೌದು. ಅದರಲ್ಲಿ ಅತಿ ಉಚ್ಚವಾದಂಗ ಯಾವುದು? ಯಾವುದು? ಪವಿತ್ರವಾದ ನ್ಯಾಯಾಂಗ. ಆ ನ್ಯಾಯಾಂಗಕ್ಕೆ ಬದ್ಧವಾಗಿ ಸಿದ್ಧವಾಗಿ ನಡ್ಕೋಬೇಕಾದ್ರೆ ಶಾಸಕಾಂಗ, ಕಾರ್ಯಾಂಗ. ಸರಿ, ಈ ಎರಡು ಅಂಗಗಳು ನಮ್ಮ ದೇಶದಲ್ಲಿ ಎಲ್ಲಪ್ಪ ಇಟ್ಕೋಬೇ. ಯಾವ ಎರಡಂಗ? ಶಾಸಕಾಂಗ, ಕಾರ್ಯಾಂಗ. ನಮ್ಮ ಕರ್ನಾಟಕ ಶಾಸಕಾಂಗ ತೆಗೆದು ನೋಡಿ. ಏನು? ನಮ್ಗೆ 225 ಜನ MLA-ಗಳ ವಿಧಾನಸಭಾಧ್ಯಕ್ಷರ ಹೊರತುಪಡಿಸಿದರೆ 224 ಜನ MLA-ಗಳು. ಈ 224 ಜನ MLA-ಗಳು ಕೂತ್ಕೊಂಡು ನಿಯತ್ತಾಗಿ ಒಂದು ದಿನ ಆದರೂ ಅಸೆಂಬ್ಲಿ ನಡೆಸಿರೋದು ಇತಿಹಾಸದ ದಾಖಲೆ ಒಂದರ ಇದೆಯಾ ಅಲ್ಲಿ? ಎಲ್ಲದೇ ಬಜೆಟ್ ಇಡ್ತಾ ಇದ್ರೆ ಕೋರಮ್ಮೇ ಇರಲ್ಲ, ಮಂತ್ರಿಗಳೇ ಇರಲ್ಲ, MLA-ಗಳೇ ಇರಲ್ಲ. ಅದು MLA ಅಂದ್ರೇನು? ಏನೇನು ಅವರ ಸ್ಥಾನಮಾನ? ಏನು ಅವರ ಅರ್ಹತೆ ಯೋಗ್ಯತೆ ಎಷ್ಟಿರಬೇಕು ಅಲ್ವಾ? ಇವತ್ತು ನಮ್ಮ ನಿಮ್ಮ ಮಕ್ಕಳು ಸರ್ಕಾರಿ ನೌಕರಿಗೆ ಒಂದು ಅರ್ಜಿ ಗುಜರಾಯಿಸಿದ್ರೆ ಅವರಿಗೆ ಸರ್ಕಾರಿ ನೌಕರಿ ಕೊಡಬೇಕಾದ್ರೆ ಅರ್ಹತೆ ಪರೀಕ್ಷೆ ಎಷ್ಟು ಮಾಡ್ತಾರೆ ಅಂದರೆ ಏನು ಕೇಳ್ತಾರೆ? ಅವ್ರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್, ಅದಕ್ಕೆ ಎಕ್ಸ್ಪೀರಿಯೆನ್ಸು, ಅದನ್ನು ಟೆಸ್ಟ್ ಮಾಡೋದಕ್ಕೆ ಮುಖಾಮುಖಿ ವಯೋವಶಿ ಟೆಸ್ಟು, ಅದ್ರ ಮೇಲೆ ಬರವಣಿಗೆ ಟೆಸ್ಟು, ಅದ್ರ ಮೇಲೆ ಇಂಟರ್ವ್ಯೂ. ಇಂಟರ್ವ್ಯೂ ಇದರಲ್ಲೆಲ್ಲ ನಮ್ಮ ಮಕ್ಕಳಿಗೆ ಅರ್ಹತೆ ಯೋಗ್ಯತೆ ಇದೆ ಅಂತ ಖಾಯಂ ಆದಮೇಲೂ ಅದಕ್ಕೆ ಲಂಚ,
ಜಾತಿ ಸರ್ಟಿಫಿಕೇಟು ಇನ್ಫ್ಲೂಯೆನ್ಸು ಇದ್ರ ಮೇಲೆ ಅದೃಷ್ಟ ಇದ್ರೆ ಮಗನಿಗೆ ಸರ್ಕಾರಿ ನೌಕರಿ ಸಿಗೋದು ಕಷ್ಟ ಕಷ್ಟ ಅಂತ ಸರ್ಕಾರಕ್ಕೆ ನಾವು 5 ವರ್ಷಕ್ಕೊಂದ್ಸಲ 2.5 ಲಕ್ಷ ಜನಕ್ಕೆ ಒಬ್ಬನೇ ಸದಸ್ಯ ಅಂತ ಗೌರವವಾಗಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಅವ್ರು 5 ವರ್ಷ ಗೌರವ ಮಾಡ್ತಿ ಎಮ್ ಎಲ್ ಎ ಅಂತ ಕೂತ್ಕೊತಾರೆ 5 ವರ್ಷ ಕೂತ್ಕೊಂಡು ಸಂಬಳ ತಗೋತಾರೆ 5 ವರ್ಷ ಮುಗಿದ್ಮೇಲೆ ಪೆನ್ಷನ್ ತಗೋತಾರೆ ಪೆನ್ಷನಿ 5 ವರ್ಷ ಕೂತ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೋತಾರೆ 5 ವರ್ಷ ಕೂತ್ಕೊಂಡು ಕಾನೂನು ಮಾಡ್ತಾರೆ ಕಾನೂನು ಬದಲಾಯಿಸ್ತಾರೆ ಇಷ್ಟೆಲ್ಲ ಮಾಡಬೇಕಾಗಿರೋ ವ್ಯಕ್ತಿಗೆ ಆ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಕನಿಷ್ಠವಾದ ಅರ್ಹತೆ ಏನಿರಬೇಕು ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಒಂದಾರ ಕಂಡೀಷನ್ ಇಟ್ಟಿದ್ದಾರ ಇಟ್ಟಿಲ್ಲ ಅಂತೀಯ ಅಯ್ಯ ತೆಗೆರೇ ಅಲ್ಲರೇ ಇವತ್ತು ಒಬ್ಬ ಸ್ಕೂಲ್ ಮೇಸ್ಟ್ರು ರಜಾ ಚೀಟಿ ಕೊಡದೆ 3 ದಿನ ಆಬ್ಸೆಂಟ್ ಆದರೆ ಸಸ್ಪೆಂಡ್ ಮಾಡ್ತಾರೆ 10 ದಿನ ಆಬ್ಸೆಂಟ್ ಆದರೆ ಡಿಸ್ಮಿಸ್ ಮಾಡ್ತಾರೆ ಅದೇ 1 ವರ್ಷಕ್ಕೆ 100 ದಿನ 100 ಡೇಸ್ 100 ದಿನ ನಡೆಯೋ ಅಸೆಂಬ್ಲಿಗೆ ನನ್ನ ಮಕ್ಕಳು 3 ದಿನ ಹೋಗಲ್ವಲ್ಲ ಹಂಗಂತೀಯ ಅಯ್ಯ ಅದರಲ್ಲೂ ಕೆಲವು ಎಮ್ಮೆಗಳಿಗೆ ಹೋಗ್ತಾರೆ ಗೊತ್ತಾ ಎಲ್ಲಿಗೆ ಅಸೆಂಬ್ಲಿಗೆ ಇವಾಗ ನನ್ನ ಕ್ಷೇತ್ರ ಅಂತ ಮಡಿಕಳಿ ನೀನೇ ನಾನು ಎಮ್ ಎಲ್ ಎ ಗೆದ್ದು ಬಿಡ್ತೀನಿ ಸರಿ 6 ತಿಂಗಳು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಸತ್ತೋಗ್ಬಿಡ್ತೀನಿ ಆಮೇಲೆ ಆ ಕ್ಷೇತ್ರದಲ್ಲಿ 4.5 ವರ್ಷ ಅವಧಿ ಉಳಿತಿದೆ 4.5 ವರ್ಷ ಅದಕ್ಕೆ ಮರು ಚುನಾವಣೆ ಮಾಡ್ತಾರೆ ಏನಾಗಂದ್ರೆ ಇನ್ನೊಂದು ಚುನಾವಣೆ ಅದಕ್ಕೆ ಇವರು ಅಭ್ಯರ್ಥಿ ಆಯ್ಕೆ ಮಾಡೋದು ಹೇಗೆ ಬರ್ತಾ ಹಿಂಗೆ ನನ್ನ ಹೆಂಡತಿ ಹಾದಿ ಬೀದಿ ನೋಡಿರಲ್ಲ ಎಡಗೆ ಬೆಟ್ಟಿನ ಗುರುತು ಐ ಎಮ್ ಅಂತ ಒಂದು ಅಭ್ಯರ್ಥಿ ನೆಲೆಸಿಬಿಡ ಐ ಎಮ್ಗೆ ಏನು ಅರ್ಹತೆ ಏನು ಅರ್ಹತೆ ಪಾಪ ಏನು ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ ಗಂಡ ಗಂಡ ಸತ್ತಾರೆ ಓಟ್ ಕೊಡಿ ಅಂತ ಕೇಳ್ತಾರೆ ಕೇಳಲ್ವಾ ಏನು ಕೇಳ್ರಿ ನೀವು ಕೇಳಲಿಲ್ವಾ ಗಂಡ ಸತ್ತವ್ರೆ ಅಂತ ಈ ಅಮ್ಮನಿಗೆ ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ ಇವನಿಗೆ ಅಪ್ಪ ಸತ್ತಿದ್ದಾನೆ ಓಟ್ ಕೊಡ್ರಿ ಇವನಿಗೆ ಅಮ್ಮ ಸತ್ತಿದ್ದಾಳೆ ಓಟ್ ಕೊಡ್ರಿ ಸತ್ತವ್ರ ಹೆಸರ ಮೇಲೆ ಓಟು ಸಿಟ್ಟು ಕಳಕೆ ಅದನ್ನೇನು ತಿಥಿ ಊಟ ಅನ್ಕೊಂಡ್ರ ಇವರು ಅಲ್ವಾ ಅಯ್ಯ ನಿಮಗೆ ಗೊತ್ತಿಲ್ಲ ಅದ್ರಡಿ ವಿಧಾನಸೌಧ ಒಳಗಡೆ ಕಾರ್ಯಾಂಗ ಶಾಸಕಾಂಗ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ವಿಧಾನಸೌಧ ಒಳಗೋಗಿ ನೋಡ್ಬೇಕಾಗೇ ಇಲ್ಲ ಮತ್ತೆ ನೋಡ್ ಗೊತ್ತಾಗದ ಹೆಂಗಿ ಹೊರಗಡೆ ನೋಡಿ ಪೂರ್ವ ನೋಡಿದ್ರೆ ಗೊತ್ತಾಗ ಪೂರ್ವದ್ವಾರ ವಿಧಾನಸೌಧ ಪೂರ್ವದ್ವಾರದಲ್ಲಿ ಒಂದು ಸುಂದರವಾದ ಕಲ್ಲಿನ ಪ್ರತಿಮೆ ಮಾಡಿಸಿದ್ದಾರೆ ಅದನ್ನ ನೋಡಿ ಅದರ ಭಾವ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಶಾಸಕಾಂಗ ಕಾರ್ಯಾಂಗ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ಯಾರ ಪ್ರತಿಮೆ ಮಡಗಿದ್ದಾರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಯಾರವರು ಮುಗಿಸೋಳೆ ಮಗನ ನಾ ಬಯ್ಯಲ್ಲ ಜನಾಂಗ ಅಂತಾರೆ ಏನ್ರಿ ಏನ್ರಿ ಹುಡುಗಾಟ ದಡಿ ಭಾರತದಲ್ಲಿ ಪ್ರಜೆಯಾಗಿ ಹುಟ್ಟಿ ನಿಂತ್ಕೊಂಡು ಅಯ್ಯೋ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾರು ಅಂತ ಕೇಳ್ತೀರಲ್ರಿ ಹಂಗಲ್ಲ ನಾವು ನೋಡಿರಕ್ಕಿಲ್ವಲ್ಲ ನಿಮ್ಮ ಅಜ್ಜಿ ನೋಡಿದ್ದೀರಾ ನಿಮ್ಮ ಮುತ್ತಜ್ಜಿ ನೋಡಿದ್ದೀರಾ ಅಲ್ರೇ ಅವರ ತಲೆಮಾರು ಬೇರೆ ನಮ್ಮ ತಲೆಮಾರು ಬೇರೆ ಆಯ್ತು ಆದ್ರೆ ಈ ಸ್ವತಂತ್ರ ಭಾರತದಲ್ಲಿ ನಾವು ಪ್ರಜೆಯಾಗಿ ಬದುಕಬೇಕಾದ್ರೆ ಅಂತ ನಾಯಕರ ಬಗ್ಗೆ ಪುಣ್ಯಾತ್ಮರ ಬಗ್ಗೆ ಮಹಾತ್ಮರ ಬಗ್ಗೆ ತಿಳ್ಕೊಳ್ಳದೆ ಹೋದ್ರೆ ನಮಗಿಲ್ಲಿ ಬದುಕೋಕೇನ್ರಿ ಅಧಿಕಾರ ಹಕ್ಕು ಇದೆ ತಿಳ್ಕೋಬೇಕು ಡಾಕ್ಟರ್ ಅಂಬೇಡ್ಕರ್ ಅವರು ಯಾರು ಅನ್ಕೊಂಡ್ರಿ ಯಾರು ನಮ್ಮ ದೇಶಕ್ಕೆ ಸಂವಿಧಾನ ರೂಪಿಸಿಕೊಟ್ಟ ಶಿಲ್ಪಿಗಳ ಪೈಕಿ ಅವರು ಮಹಾನ್ ಮೇರು ಶಿಲ್ಪಿ ಅವ್ರನ್ನ ಹೆಂಗ್ ನಿಲ್ಸವ್ರೆ ಗೊತ್ತಾ ವಿಧಾನಸೌಧ ಮುಂದೆ ಹೆಂಗ್ ನಿಲ್ಸವ್ರೆ ಈ ಕಡೆ ಪೂರ್ವಕ್ಕೆ ಮಕಾಮ ನಿಲ್ಸವ್ರೆ ಎಡಗೈಲಿ ಒಂದು ತಪ್ಪು ಪುಸ್ತಕ ಮಾಡಿಕೊಂಡವ್ರೆ ಆ ಪುಸ್ತಕ ಮೇಲೆ ಸಂವಿಧಾನ ಅಂತ ಬರೆದಿದ್ದಾರೆ ಬಲಗೈದಾಗಿ ವಿಧಾನಸೌಧ ತೋರಿಸ್ತಾ ನಿಲ್ಸಿದ್ದಾರೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂದೇಶ ಏನು ಏನು ನಾವು ಭಾರತಕ್ಕೆ ರೂಪಿಸಿಕೊಟ್ಟಿರುವ ಪವಿತ್ರ ಸಂವಿಧಾನವನ್ನ ಇಂಚಿಂಚಿಗೆ ಕೊಲ್ತಾ ಇರೋ ಕೂತಿರೋ ಜಾಗ ನೋಡ್ರಿ ಇದು ನೋಡಿ ಕನ್ನಡಿಗರು ಯಾವ್ಯಾವ್ದಕ್ಕೋ ಹೊಡೆದಾಡ್ತಾ ಇದೀವಿ ನಾವು ಇವತ್ತು ಏನ ಹೌದ್ರಿ ಕನ್ನಡ ಶಿಕ್ಷಣ ಭಾಷೆ ಆಗಬೇಕು ಕನ್ನಡ ಶಾಸ್ತ್ರೀಯ ಭಾಷೆ ಆಗಬೇಕು ಕರ್ನಾಟಕದ ಗಡಿ ನೆಲ ಜಲ ಮಾತಾಡದ ಬರೀ ಇದ್ದೇ ಬಡ್ಕೋತಾರೆ ಆದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಕನ್ನಡಕ್ಕಾಗಿರೋ ಅವಮಾನನ ಕೇಳರೇ ಗತಿ ಇಲ್ಲ ನೋಡ್ರಿ ವಿಧಾನಸೌಧದ ಮುಂದೆ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ವಿಧಾನಸೌಧದ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಪಂಡಿತ್ ನೆಹರು ಪ್ರತಿಮೆ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಅದೇ ಇವತ್ತು ವಿಧಾನಸೌಧ ಕಟ್ಟಿಸ್ಕೊಟ್ಟು ಬೆಂಗಳೂರಿನ ತಮಿಳ್ನಾಡಿಗೆ ಹೋಗೋದನ್ನು ತಪ್ಪಿಸಿ ರಾಜಧಾನಿ ಮಾಡಿಕೊಟ್ಟು ಕರ್ನಾಟಕದಲ್ಲಿ ಕೀರ್ತಿನ ಉತ್ತುಂಗಕ್ಕೇರಿಸಿಕೊಟ್ಟಂತ ಅಚ್ಚ ಕನ್ನಡಿಗ ಸ್ವಚ್ಛ ರಾಜಕಾರಣಿ ಯಾರು ಕೆಂಗಲ್ ಹನುಮಂತೇವರ ಪ್ರತಿಮೆ ಎಲ್ಲಿ ಮಡಗವರೇ ಎಲ್ಲಿ ಮಡಗಿದ್ದಾರೆ ಬಡವರಿಗೆ ಜಮೀನು ಕೊಡಿಸಿದ ಪುಣ್ಯಾತ್ಮ ಕರ್ನಾಟಕದಲ್ಲಿ ಐಕಾಂಗಲ ಸುಟ್ಟು ಹಾಕಿದ ಪ್ರಭು ಯಾರು ದೇವರಾಜ ಅರಸುಬುದ್ಧಿ ಅವರು ಅವರ ಪ್ರತಿಮೆ ಎಲ್ಲಿ ಮಡಗವರೇ ಎಲ್ಲಿ ಮಡಗಿದ್ದಾರೆ 5 ವರ್ಷ ಸೀಟ್ ಕೊಡ್ತೀವಿ ಸಾಕು ಮಂತ್ರಿ ಬದೀವಿ ಅಂದ್ರೆ ಏನೇನೋ ಬಿಡೋ ಈ ರಾಜಕೀಯ ಪ್ರಪಂಚದಲ್ಲಿ
ರಾಷ್ಟ್ರಪತಿ ಪದವಿ ಕೊಡ್ತೀವಿ ಬನ್ನಿ ಅಂತ ನಮ್ಮ ಮಾತಾಜಿ ಇಂದಿರಾ ಗಾಂಧಿ ಅವರು ಬಂದು ಕರೆದಾಗ ನನಗದು ಬೇಡ ಅಂತ ಕಾಲಲ್ಲಿ ಬದ್ದಂತ ಪುಣ್ಯಾತ್ಮಾರಿ ರಾಷ್ಟ್ರ ನಾಯಕ ಅಲ್ಲ ಲೋಕನಾಯಕ ಆಗ್ತಕ್ಕಂತ ಯೋಗ್ಯತೆ ಇರೋ ಪುಣ್ಯಾತ್ಮರು ಯಾರು ಎಸ್ ನಿಜಲಿಂಗಪ್ಪನವರು ಅವರ ಪ್ರತಿಭೆ ಎಲ್ ಮಡಗವರೇ ಎಲ್ ಮಡಗಿದಾರೆ ಅವ್ರನ್ನ ಇವರುಗಳೆಲ್ಲ ಕನ್ನಡಿಗರು ಅನ್ನೋದಕ್ಕೋಸ್ಕರವಾಗಿ ಈ ನನ್ನ ಮಕ್ಕಳು ತಗೊಂಡೋಗಿ ಅವ್ರ ಪ್ರತಿಭೆಗಳೆಲ್ಲ ವಿಧಾನಸೌಧದ ಇತ್ತು ಬಾಗಿಲನ್ನು ಮಡಗವರೇ ಇತ್ತಲು ಬಾಗಿಲಿನಲ್ಲಿ ಯಾಕೆ ಇಟ್ರಿ ಅಂತ ಅವತ್ತು ಕೇಳಬೇಕಾಗಿತ್ತಲ್ಲಿ ಕೇಳಿದ್ವಿ ಏನಂದ್ರು ಅದಕ್ಕೆ ಅದಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರು ಏನಂತ ಹೌದ್ರಿ ನಾವು ಇತ್ತಲು ಬಾಗಿಲಲ್ಲಿ ಮಡಿಕೊಂಡಿರೋದು ಅದೇ ಯಾಕೆ ನಾವು ಅಲ್ಲಿಲ್ಲೇ ಓಡಾಡೋದು ಅದಕ್ಕೆ ಮಡಿಕೊಂಡಿದ್ದೀವಿ ಇವರಿಗೆ ಸ್ವತಂತ್ರ ಬಂದ 58 ವರ್ಷ ಆದ್ರೂ ಬೀದಿ ಬಲ್ಲಲ್ಲಿ ಓಡಾಡೋ ಎದುಗಾರಿಕೆ ಇಲ್ಲ ಇತ್ತಲು ಬಾಗಿಲೇ ದಡಿ ನಾನು ಲೆಕ್ಕ ಹಾಕಿದೆ ಸ್ವತಂತ್ರ ಬಂದ 58 ವರ್ಷಕ್ಕೆ ನಮ್ಮ ರಾಷ್ಟ್ರ ಯಾಕೆ ಹಿಂಗ ಅತಂತ್ರವಾಯಿತು ಅಂತ ಹೆಂಗಾತು तले योचने वर्ष नम नायक राष्ट्र नायक शिखामणि राजकीय प्रभुति वर्ष नम रक्त के प्रजाप्रभुत्व मूलमंत्रे तुम्हारे स्थापत्र ಯಾವ ಮಂತ್ರ ತುಂಬಿಲ್ಲ ಅಂತೀಯ ಪ್ರಜಾಪ್ರಭುತ್ವದ ಮೂಲ ಮಂತ್ರ ಎಷ್ಟು ಶ್ರೇಷ್ಠವಾದ ಮಂತ್ರ ಗೊತ್ತಾ ಏನು ಹೇಳುತ್ತೆ ಅದು ಏನು ಹೇಳುತ್ತೆ ಹೂ ಇಸ್ ಗ್ರೇಟ್ ಇನ್ ಡೆಮೊಕ್ರಸಿ ಅಂತ ಕೇಳಿದ್ರೆ ಇನ್ ಡೆಮೊಕ್ರಸಿ ಪೀಪಲ್ ಆರ್ ಗ್ರೇಟ್ ಅಂಡ್ ಗ್ರೇಟರ್ ದಿ ಗವರ್ನಮೆಂಟ್ ಆಫ್ಟರ್ ದಿ ಎಲೆಕ್ಷನ್ ಅಂತ ಏನಂಗಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರಪ್ಪ ದೊಡ್ಡವರು ಅಂದ್ರೆ ನಾವು ನೀವು ಪ್ರಜೆಗಳೇ ದೊಡ್ಡವರು ಸವಾಸ ಸವಾಸ ಯಾವಾಗ ಸವಾಸ ಯಾವಾಗ ಯಾವಾಗ ಚುನಾವಣೆ ಟೈಮ್ನಲ್ಲಿ 5 ವರ್ಷಕ್ಕೆ 3 ದಿನ ದೊಡ್ಡವರು ಕ್ಲೋಸ್ ಈ ರಾಷ್ಟ್ರ ಹೀಗೆ ಹಿಂದೆ ಬಿಳದ ಕಾರಣ ಸ್ವಲ್ಪ ಚರಿತ್ರೆ ಕಾಪಸ್ ಕಳಿ ಭಾರತಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದ ಯಾವಾಗ ಯಾವಾಗ 1947ನೇ ಇಸವಿ ಆಗಸ್ಟ್ 14ನೇ ತಾರೀಖು ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ಸ್ವತಂತ್ರ ಕೊಟ್ಟಿದ್ದ ರಾತ್ರಿ 12 ಗಂಟೆ 1 ನಿಮಿಷ ಆಗ ನಾವೆಲ್ಲ ಮಲಗಿದ್ವಿ ಯಾರವ ಕೆಲವರು ಎದ್ದಿದ್ರು ಅವರು ಏನೋ ಕೊಟ್ರು ಇವರು ಏನೋ ಇಸ್ಕೊಂಡ್ರು ಏನು ಕೊಟ್ರು ಏನು ಬಿಟ್ರು ಯಾರು ನೋಡ್ಕೊಂಡ್ರು ಇಷ್ಟೇ ಸಾಕು ಅಂತ ಮನಿಕ ಮುಟ್ರು ನಾವು ನಿರಪರಾಧಿಗಳು ಬೆಳಕೆ ಇದ್ವಿ ಇವತ್ತು ನಾವು ಎದ್ದಿದೀವಿ ನನ್ನ ಮಕ್ಕಳು ಮಲಗಿದ್ದಾರೆ ನಮ್ಮಿಬ್ಬರು ಭೇಟಿನೇ ಜೊತೆ ಇನ್ನೊಂದು ಏನು ಗೊತ್ತಾ ಏನು ಆ ಬ್ರಿಟಿಷರು ಬಹಳ ಅಲ್ಕಾಬುಡ್ಡಿ ಮಕ್ಕಳು ಅವರು ಯಾಕೆ ಅವರು ಸ್ವತಂತ್ರ ಕೊಟ್ಟಿದ್ದ ರಾತ್ರಿ ಯಾರ ಕೈಗೆ ನಮ್ಮವರ ಕೈಗೆ ರಾತ್ರಿ ಎದ್ದಿದ್ದವರ ಕೈಗೆ ಸಾಮಾನ್ಯವಾಗಿ ರಾತ್ರಿ ಯಾರು ಎದ್ದಿರ್ತಾರೆ ಯಾರು ಮಲಗಿರ್ತಾರೆ ಯಾರ್ ಮಲಿಕೊಂಡಿರ್ತಾರೆ ಮರ್ಯಾದ ಸ್ಥಳ ಮಲಗಿರ್ತಾರೆ ಯಾರ್ ಎದ್ದಿರ್ತಾರೆ ಕಾಲ್ಸೋಳೆ ಮಕ್ಕಳು ಎದ್ದಿರ್ತಾರೆ ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ರಾಜಕೀಯ 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 ಎಲ್ಲದಕ್ಕೂ ರಾಜಕೀಯ ಯಾರ್ದೋ ಚಳವಳಿ ಯಾರ್ದೋ ಆಟರಕ್ಷಾ ಸುಡು ಯಾರ್ದೋ ಚಳವಳಿ ಯಾರ್ದೋ ಸ್ಕೂಟರ್ಗೆ ಬೆಂಕಿ ಹಚ್ಚು ಯಾರ್ದೋ ಚಳವಳಿ ಯಾರ್ದೋ ಅವಳಿ ಲೂಟಿ ಮಾಡು ಏನ್ರಿ ಇದರ್ಥ ಛೇ 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 ಮೊನ್ನೆ ಬೆಂಗಳೂರಲ್ಲಿ ಚಳವಳಿ ಏನ್ ಜನ ಕಲ್ಲು ಹೊಡಿತಾವ್ರೆ ಕಲ್ಲು ಹೊಡಿತಾವ್ರೆ ನಾನು ಒಬ್ಬ ನಿಲ್ಲಿಸ್ದೆ ಸವಾಸ್ ಯಾಕ ಯಾಕ ಕಲ್ಲು ಹೊಡಿತೀಯ ಅಂದೆ ಏನಂದ ಯಾರಿಗೆ ಗೊತ್ತ್ರಿ ಅಂದ ಯಾರಿಗೆ ಗೊತ್ತ್ರಿ ಯಾರಿಗೆ ಗೊತ್ತ್ರಿ ತೊಳೆ ಕಲ್ಲು ಹೊಡಿತಾನೆ ನಾನೇ ಮಾಡಿದೆ ಅಯ್ಯೋ ಮುಂಡ್ಯ ಮಗನೇ ಗೊತ್ತಿಲ್ಲ ಬಲಪ್ಪ ಕಲ್ಲು ಹೊಡಿಬೇಡ ನಿಲ್ಸಯ್ಯ ಅಂದ್ರೆ ನಿಲ್ಲಿಸ್ನ 15 ರೂಪಾಯಿ ಕೊಡಿ ನಿಲ್ಲಿಸ್ತೀನಿ ಅಂತಾನೆ ಕಲ್ಲು ಹೊಡಿಯೋದು ನಿಲ್ಸಕ್ 15 ರೂಪಾಯಿ ಯಾಕಂತೆ ಹೊಡಿಯೋದಕ್ಕೆ ನನ್ನ ಮಕ್ಕಳು 10 ರೂಪಾಯಿ ಕೊಟ್ಟವರಂತಲ್ಲ ಅಯ್ಯೋ ದಣಿ ನಮ್ಮ ದೇಶದಲ್ಲಿ ರಾಜಕೀಯ ಅನ್ನೋದು ಈ ಮಟ್ಟಕ್ಕೆ ಬರೋ ಹೊತ್ತಿಗೆ ನಮಗೂ ಜಪಾನ್ಗೂ ಇಷ್ಟು ವ್ಯತ್ಯಾಸ ಯಾಕೆ ಜಪಾನ್ ಎಷ್ಟಗಲ ದೇಶ ಅನ್ಕೊಂಡ್ರಿ ನಮ್ಮ ಭಾರತದ 1/9 ಭಾಗ ಇದೆ ಜಪಾನ್ ಚಿಕ್ಕ ಅಷ್ಟೇ ಆ ರಾಷ್ಟ್ರ 9 ಹಾಕಿದ್ರೆ ನಮ್ಮ ಭಾರತ ಅದು ಒಂದು ದ್ವೀಪ ಅಲ್ಲ 3800 ದ್ವೀಪಗಳೆಲ್ಲ ಅಂಟುಕೊಂಡು ಒಂದು ದ್ವೀಪ ಆಗಿದೆ ಅದು ಸುರಕ್ಷಿತವಾದ ರಾಷ್ಟ್ರ ಅಲ್ಲ ಮತ್ತೆ ನಮ್ಮ ಗುಜರಾತ್ ಅಲ್ಲ ಭೂಕಂಪ ಆ ತರದಲ್ಲಿ ಮೂರು ತಿಂಗಳಿಗೆ ಒಂದಾಗ್ತಾ ಇರುತ್ತೆ ಅಂತ ಜಪಾನು 58 ವರ್ಷಗಳಿಗೆ ಜಪಾನ್ ಏನಾಗಿತ್ತು ಏನಾಗಿತ್ತು ಈ ಅಮೆರಿಕಾದವರು ಹಾಕಿದ ಬಾಂಬ್ದಲ್ಲಿ ಸಿಕ್ಕಿ ಅರ್ಧ ರಾಷ್ಟ್ರ ನುಚ್ಚು ನುಂಗುರು ಆಗಿತ್ತು ಅದೇ 58 ವರ್ಷಗಳಿಗೆ ಭಾರತ ಏನಾಗಿತ್ತು ಏನಾಗಿತ್ತು ರಾಷ್ಟ್ರ ಆಯ್ತು ಸಂಪನ್ಮೂಲ ಆಯ್ತು ಸ್ವತಂತ್ರ ಆಯ್ತಿಲ್ಲ ಈ 58 ವರ್ಷಕ್ಕೆ ನೋಡಿ ಜಪಾನ್ ಎಲ್ಲಿಗೆ ಹೋಗಿದೆ ನಾವು ಎಲ್ಲಿಗೆ ಬಂದಿದ್ದೀವಿ ಎಲ್ಲಿಗೆ ಹೋಗಿದಾರವರು ಜಪಾನು ನಮ್ಮನ್ನು ಕರೆದ 5,000 ಸಾಲ ಕೊಟ್ಟಿದೆ ನಮ್ಮ ದೇಶಕ್ಕೆ ಸಾಲ ಯಾತಿ ಕತೆ ಹೋಗಿ ಹೊಟ್ಟೆಗೆ ಅನ್ನ ತಿನ್ನಿ ಅಂತ ಜಪಾನಾಗ ಮುಂದೋಗೋದಕ್ಕೆ ಕಾರಣ ಏನು ಗೊತ್ತಾ ಅಲ್ಲಿ ನಡೆಯುವ ಸಾಮಾನ್ಯ ಪ್ರಕ್ರಿಯೆ ಹೇಳ್ತೀನಿ ಕೇಳಿ ಏನು ಜಪಾನ್ನಲ್ಲಿ ರಾಷ್ಟ್ರಕ್ಕೆ ಬೇಕಾದ ಪ್ರಮುಖ ವ್ಯಕ್ತಿ ಯಾರಾದರೂ ಸತ್ತೋಗ್ಬಿಟ್ರೆ ಅವತ್ತು ಅವ್ರ ದೇಶಕ್ಕೆ ರಜಾ ಘೋಷಣೆ ಮಾಡಲ್ಲ ಕೊಡಕ್ಕೆ ಇಲ್ಲ ಎಲ್ಲರೂ ಅವತ್ತು ಮಾಮೂಲು 8 ಗಂಟೆ ಕೆಲಸ ಮಾಡೇ ಮಾಡ್ತಾರೆ ಆದರೆ ಅವತ್ತು ಕೆಲಸ ಮಾಡುವಾಗ ಪ್ರತಿಯೊಬ್ಬ ಜಪಾನಿನು ಕೈಗೊಂಡು ಕರಿ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ಈ ಕರಿ ಬಟ್ಟೆ ಯಾಕೆ ಕಟ್ಕೊಂಡಿರ್ತಾರೆ ನಮ್ಮ ರಾಷ್ಟ್ರಕ್ಕೆ ಬೇಕಾದ ಮುಖ್ಯ ವ್ಯಕ್ತಿಯೊಬ್ಬರು ಸತ್ತೋಗಿದ್ದಾರೆ ಅದರ ಶೋಕ ಸೂಚಕವಾಗಿ ಅಂತ ಕರಿ ಬಟ್ಟೆ ಕಟ್ಕೊಂಡು ಅವತ್ತು 8 ಗಂಟೆ ಕೆಲಸ ಮಾಡಿ ಮುಗಿಸಿ
ಆಮೇಲೆ ಅವರೇ ಸ್ವಯಂ ಪ್ರೇರಣೆಯಿಂದ ಅವತ್ತು ಇನ್ನಾಲ್ಕು ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿ ಅದರ ಕೂಲಿ ತಗೊಳ್ಳದೆ ಬಂದ ಉತ್ಪಾದನೆಯನ್ನು ಸತ್ತವರ ಹೆಸರು ಮೇಲೆ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾರೆ. ಅದೇ ನಮ್ಮಲ್ಲಿ ನಮ್ಮಲ್ಲಿ ಅಲ್ಲಿ ಶೋಕ ದಿನಾಚರಣೆ ಕ್ರಮ ಹಾಗೆ. ಅದೇ ನಮ್ಮಲ್ಲಿ ಏನು ಪಾಪ ಬಾಬು ಜಗಜೀವನ್ ರಾಮ್ ಭಾನುವಾರ ಸತ್ರು ಇವರು ಹೋಯ್ತಾರ ರಾಜ ಅಂತ ಸೋಮವಾರ ರಾಜಾಕ ಅಷ್ಟ್ಯಾಕಪ್ಪ ನಮ್ಮ ಮಾಜಿ ಪ್ರಧಾನಮಂತ್ರಿ ಒಬ್ಬರು ಸತ್ತೋಗ್ಬಿಟ್ರು. ಪಾಪ ಅವ್ರು ಸತ್ತಿದ್ದಕ್ಕೆ ಮೂರು ದಿನ ಶೋಕ. ಮೂರು ದಿನ ಯಾವ ರೇಡಿಯೋ ಹಾಕಿ ಟಿ ವಿ ಹಾಕಿ ಪಿಟೀಲ್ ಕೊಯ್ದಿದ್ದು ಕೊಯ್ದಿದ್ದೆ ಕೊಯ. ಪಾಪ ಆ ಮಹಾನ್ ಭಾವ ದೇಶ ಆಳಿದ್ದೆ ಎರಡೂವರೆ ದಿವಸ, ಈ ನನ್ನ ಮಕ್ಕಳಿಗೆ ಶೋಕ ಮೂರು ದಿವಸ. ಹಿಂಗೆಲ್ಲ ಆಗೋ ಹೊತ್ತಿಗೆ ಮೂರು ಜನ ಜಗತ್ ನಾಯಕರು ಬ್ರಹ್ಮನ್ ನೋಡಕ್ ಹೋದ್ರಂತೆ. ಎಲ್ಲಿ ಬ್ರಹ್ಮನ ಅಲ್ಲಿ ಬ್ರಹ್ಮಲೋಕದಲ್ಲಿ ಯಾರ್ಯಾರಪ್ಪ ಮೂರು ಜನ ಜಗನ್ ನಾಯಕರು? ಅಮೆರಿಕ ಅಧ್ಯಕ್ಷ ಡಬ್ಲ್ಯೂ ಜಾರ್ಜ್ ಬುಷ್, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್, ನಮ್ಮ ರಾಷ್ಟ್ರಾಧ್ಯಕ್ಷರು ವಿಜ್ಞಾನ ಪ್ರಪಂಚದ ಅರಭಶಕ್ತ ದೊರೆ ಅಬ್ದುಲ್ ಕಲಾಂ ಸಾಹೇಬ್ರವರು, ಮೂರು ಜನ ಬ್ರಹ್ಮನ್ ನೋಡಕ್ ಹೋದ್ರು. ಸರಿ, ಇವರು ಮೂರು ಜನದ್ದು ಸಮಸ್ಯೆ ಒಂದೇ. ಏನು? ಏನಪ್ಪ, ಜಪಾನ್ ಇಷ್ಟ ಅಗಲ ರಾಷ್ಟ್ರ, ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳನ್ನ ಹಿಂದಕ್ಕಾಗಿ ನಾಗಾಲೋಡದಲ್ಲಿ ಮುಂದಕ್ಕೆ ಓಡ್ತಾ ಇದೆಯಲ್ಲ, ನಮ್ಮ ನಮ್ಮ ರಾಷ್ಟ್ರಗಳು ಜಪಾನ್ನ ಹಿಂದಕ್ಕಾಗಿ ಮುಂದಕ್ಕೆ ಹೋಗೋದು ಯಾವಾಗ ಅಂತ ಕೇಳ್ಕೊಂಬರಕ್ಕೆ ಹೋದ್ರು. ಬ್ರಹ್ಮ ಸೃಷ್ಟಿ ಮಾಡ್ತಾ ಕೂತಿದ್ದ. ಆ ಕಡೆಯಿಂದ ಬುಷ್ ಹೋದ ಅಮೆರಿಕ ಅಧ್ಯಕ್ಷ ಹೋಗಿ, ಏನೇ ಬ್ರಹ್ಮ ನನ್ನ ರಾಷ್ಟ್ರ ಅಮೆರಿಕ, ಜಪಾನ್ನ ಹಿಂದಕ್ಕಾಗಿ ಮುಂದಕ್ಕೆ ಹೋಗೋದು ಯಾವಾಗ ಬಗಳು ಅಂದ. ಬ್ರಹ್ಮ ಹೇಳ್ದ, ಹೋಗಯ್ಯ 5 ವರ್ಷ ಬೇಕು ಎದ್ದೋಗಯ್ಯ ಅಂದ. ಪಾಪ ಅಧ್ಯಕ್ಷನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕೆ? ಯಾಕೆಂದ್ರೆ ಅಮೆರಿಕ ಅಧ್ಯಕ್ಷರ ಅವಧಿನೇ 4 ವರ್ಷ ಅಲ್ವಾ, 5 ವರ್ಷ ಅಂದ್ರೆ ನನ್ನ ಕಾಲದಲ್ಲಿ ಆಗಲ್ಲ. ಆಮೇಲೆ ವ್ಲಾದಿಮಿರ್ ಪುತಿನ್ ಹೋದ, ಏನಪ್ಪ ಬ್ರಹ್ಮ ನನ್ನ ರಾಷ್ಟ್ರ ರಷ್ಯಾ ಜಪಾನ ಹಿಂದಕ್ಕಾಕಿ ಮುಂದಕ್ಕೆ ಹೋಗೋದು ಯಾವಾಗ? ಪ್ರಮಾಣದ 10-11 ವರ್ಷ ಬೇಕು ಹೋಗಪ್ಪ. ಓ ಅವನು ಪಾಪ ನನ್ನ ಕಾಲದಲ್ಲಿ ಆಗಲ್ಲ, ನಾಟ್ ಇನ್ ಮೈ ರಿಜಿಮ್ ಅಂತ ಹತ್ಕೊಂಡ್ಬಂದ. ಆಮೇಲೆ ನಮ್ಮ ರಾಷ್ಟ್ರಪತಿಗಳು ಹೋದ್ರು. ಹೋಗ್ಬಿಟ್ಟು ಏನಪ್ಪ ಬ್ರಹ್ಮ ನನ್ನ ರಾಷ್ಟ್ರ ಶ್ರೇಷ್ಠವಾದಂತಹ ಪವಿತ್ರ ಭಾರತ ಕಡೆಯ, ಅದು ಜಪಾನ್ನ ಹಿಂದಕ್ಕಾಕಿ ಮುಂದಕ್ಕೆ ಹೋಗೋದು ಯಾವಾಗ ಹೇಳುತ್ತಂದೆ? ಅವಾಗ ಬ್ರಹ್ಮ ಅವನೇ ಗಂಭೀರವಾಗಿ ಎದ್ದು ನಿಂತ್ಕೊಂಡು ಕಣ್ ತುಂಬ ನೀರು ಹಾಕಿ, ಅಪ್ಪ ಇದು ನನ್ನ ಕಾಲದಲ್ಲೂ ಆಗಲ್ಲ ಕಣು, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು. ಏನು? 2 ಲಕ್ಕ ಇಡತ್ ತಪ್ಪಲ್ಲ, ಆದ್ರೆ 2 ಲಕ್ಕ ಅಂತ ಪಬ್ಲಿಕ್ ಅಲ್ಲಿ ಹೇಳ್ಕೋಬಾರ್ದು. ಎಲ್ಲಾರು ಮಡಿಕೊಂಡ್ಬಿಟ್ಟವ್ರೆ 2 ಲಕ್ಕಕ್ಕೆ ಪರಮಾತ್ಮನ ಹೆಸರಿಡಿ. ನಾವು ಈಗ ಈ ಸರ್ಕಾರಕ್ಕೆ ತಗೊಂಡೋಗಿ ಕೊಡೋ ಲೆಕ್ಕಕ್ಕೆ ಏನ್ ಬಡಗಡ ರಾಮನ್ ಲೆಕ್ಕ ಸತ್ಯವಾದ ಲೆಕ್ಕ ಇದು ಅಲ್ಲ. ರಾಮ ಸತ್ಯವಂತ ಮರ್ಯಾದಾ ಪುರುಷೋತ್ತಮ, ಕರೆಕ್ಟ್. ನಮ್ಮ ಸ್ವಂತ ಲೆಕ್ಕಕ್ಕೆ ಬೇಕಾದ್ರೆ ಬಂದೆ ಸ್ವಂತ ಲೆಕ್ಕಕ್ಕೆ ಕೃಷ್ಣನ್ ಲೆಕ್ಕ. ಕೃಷ್ಣನ್ ಲೆಕ್ಕ ಯಾಕೆ? ಇದು ಕಳ್ಳ ಲೆಕ್ಕ. ಕೃಷ್ಣನು ದಾಪುರದಲ್ಲಿ ಬೆಣ್ಣೆ ಮೊಸರು ಕದೀತಾ ಇದ್ದವನು, ಅಂದಾಗೆ ನೋಡ್ರಿ ಆ ದಾಸಣ ಹಾಕೊಂಡು ತೆಗೆದು ನೋಡಿದ್ದೆ. ಮತ್ತು ಯಾರದ್ದು ದಾಸಣದ್ದು? ಆರು ತಿಂಗಳಾಗದ ವಸೂಲಿ ತೊಗೊಂಡಿಗೆ 1 ರೂಪಾಯಿ ಬಡ್ಡಿನೂ ಕಟ್ಟಿಲ್ಲವ. ನಾನು ಅಂತ ಸುದ್ದಿನೇ ಮಾತಾಡ್ಬೇಡ, ಅವತ್ತೇ ಹೇಳಿದ್ದೀನಿ ಹೋಗಿ ವಸೂಲಿ ಮಾಡ್ಕಂಬ ನನ್ನ ಮಗಂತಾವ ಬಿಡ್ಬೇಡ ಅಲ್ಲಿ ಅಂತ. ಅದು ಕೆಲಸ ಮಾಡಿ, ಸೊತ್ತು 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 ಕೊಡಕ್ಕಿಲ್ಲ ಅಂತ ಹೇಳು ಅವನಿಗೆ. ಇವತ್ತು ಹೋಗಿ ಬಡ್ಡಿ ವಸೂಲಿ ಮಾಡ್ಕೊಂಡು ಹೆಬ್ಬೆಟ್ಟು ಒತ್ತಿಸ್ಕೊಂಡು ಅಂಗಡಿ ಹತ್ರ ಕರ್ಕ ಬರ್ತೀನಿ, ಆ ಕ್ರಿಟ್ ಲೆಕ್ಕ ತೆಗಿಸಿ ಮಡಗಿ, ಅದಕ್ಕೂ ಹೆಬ್ಬೆಟ್ಟು ಒತ್ತಿಸ್ರೆ 2 ಉಳಿತದೆ, ನಾ ಬರ್ತೀನಿ. ಇಲ್ಲ ಲೇ ಬಾಯಿಲಿ, ಹೋಗಕ್ ಮುಂಚೆ ಹಂಗೆ ಕೇಳ್ಕೊಂಡು ಹೋಗು, ಹೋಗೋಣ ಹೆಂಗು ಹೋಗ್ತೀಯ ಅಲ್ಲಿ ನನ್ನ ಮಗನ ದಾಸಣ್ಣ ನಡೆದ ಮೇಲೆ ಸರ್ ರಾಮಣ್ಣಪ್ಪನ ಆಫೀಸ್ ತಾವು ಹೋಗ್ಬಿಟ್ ಬಾ. ಹೋಗಿದ್ದೆ ಇವತ್ತು ಬೆಳಗ್ಗೆ ಹೋಗಿದ್ದೆ. ಯಾರಿಗೆ? ಆ ರಾಮಣ್ಣ ನೋಡ್ಕೊಂಬರ್ಗ ಆಫೀಸ್ಗೆ ಬಂದಿದ್ದೆ. ಬಂದಿಲ್ಲ ಆಫೀಸಿಗೆ ಬಂದಿಲ್ಲ, 3 ದಿನ ಬರಲ್ಲ ಬಿಡಿ. ಎಲ್ಲೋಗೋನಂತೆ? ಎಲ್ಲೋಗಿಲ್ಲ, ಅವ್ನ ಮನೇಲಿ ಒಂದು ದುರಂತ ನಡೆದಿದೆ ರೀ ಪಾಪ. ಏನ ಮನೇಲಿ ಒಂದು ದುರಂತ? ಏನು? ಅವನ 5 ವರ್ಷ ಸಣ್ಣ ಮಗು ಇತ್ತಿಲ್ ಬೇನ್ರಿ ಗೊತ್ತು, ಹುಷಾರಿಲ್ಲ ಅರ್ಥ. ಅದೇ ನೆನೆ ಸತ್ತೋಯ್ತಂತೆ ಪಾಪ, ಅದಕ್ಕೆ 3 ದಿನ ಅಜಾಕ ಅವನೇ. ಅವನು ಏನಾಗಿತ್ತಂತೆ? ಏನಾಗಬೇಕು? ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋದ ಸತ್ತೋಗ್ಬಿಡ್ತು. ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗ್ಬಿಟ್ರೆ ಮಗ ಸಾಯತ್ತ ಅಲ್ಲಿ? ಹೌದ್ರಿ, ಸರ್ಕಾರಿ ಆಸ್ಪತ್ರೆ ಸರ್ಕಾರದವ್ರೆ ಬೋರ್ಡ್ ಹಾಕವ್ರೆ. ಏನಂತ? ಸೇವೆ ಉಚಿತ, ಸಾವು ಖಚಿತ. ಏನ್ ಹಾಕ್ತಾರ ಮಗನೇ? ಹಂಗೆಲ್ಲ ಬರಿಯಾಗಿ ಬಿಟ್ಟಾರ. ಬರಿ ತೋರಿಸ್ತೀನಿ, ಬರ್ರಿ. ಏನ ಇದೆ ಬೆಂಗಳೂರಲ್ಲಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಇದೆ ಗೊತ್ತು? ಆ ಕಾಂಪೌಂಡ್ಗೆ ಪೂರ್ವಕ್ಕೆ ಒಂದೇ ಒಂದು ಮೈನ್ ಗೇಟು, ಅದ್ರ ಮುಂದೆ ಬೋರ್ಡ್ ಹಾಕವ್ರೆ. ಏನು? ಒನ್ ವೇ, ಜನ ಒಳಕೋಬಹುದು ಬರೋಂಗಿಲ್ಲ. ಜೊತೆಗೆ ಆ ಗೇಟ್ ತಗೊಂಬ ಪೊಲೀಸ್ನವ್ರ ಮೇಲೆ ನಿಲ್ಸವ್ರೆ. ಪೊಲೀಸ್ನವ್ರು ಯಾಕಲ್ಲಿ? ಯಾರೋ ಅಪ್ಪಿತಪ್ಪಿ ಅದರಷ್ಟಾಯ್ತು ಆಚೆಗೆ ಬಂದ್ರೆ ಅವ್ರು ಮೆಟ್ಟ ಕೊಡೋದು ಕಳಿಸ್ಬಿಡ್ತಾರೆ.
ಇದರೊಳಕ್ಕೋದನ್ ಹೆಂಗಯ್ಯ ಬದುಕಿ ಬಂದೆ ಕೇಸ್ ಹಾಕ್ತೀನಿ ನಾನು ಅಂತಾರೆ. ಇದುವರೆಗೂ ಅದ್ರೊಳಕ್ಕೋದವ್ರು ಒಬ್ರೂ ಬದುಕಿ ಬಂದಿಲ್ಲ. ಸುಮ್ಮನೆ ಯಾರು ಯಾರು ಬದುಕೇ ಬಂದಿಲ್ಲ? ಒಬ್ಬರೇ ಒಬ್ರು ಬದುಕಿ ಬಂದಿರೋದು. ಅದೇಳಿ ಯಾರು? ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ವೆಂಕಟಾಚಲ ಅವರೊಬ್ಬರೇ ಬದುಕಿ ಬಂದಿರೋದು. ಅಯ್ಯೋ ಮಗನ್, ಅವ್ರು ಹೆಂಗ್ ಉಳ್ಕೊಂಡ್ಬಿಟ್ರಂತೆ? ಅವರು ಟ್ರೀಟ್ಮೆಂಟ್ ತಗೊಳಕ್ ಹೋಗ್ಲಿಲ್ಲ, ಟ್ರೀಟ್ಮೆಂಟ್ ಕೊಡಕ್ ಹೋದ್ರು. ನಾನು ಹೆಂಗಾಗಲಿ? ರಾಮಣ್ಣಪ್ಪನ ಆಫೀಸ್ಗೆ ಹೋಗಿ ಆ ಸತ್ಮೂರ್ತ ಅಪ್ಪನ ಕೈಯಾಗೆ 200 ರೂಪಾಯಿ ಕೊಟ್ಟು. ಯಾರ ಸತ್ಮೂರ್ತ? ಸತ್ಮೂರ್ತಿ ಸೆಂಟ್ಯಾಕ್ಸ್ ಆಫೀಸ್ ಸೆಕೆಂಡ್ ರೇಟ್ ನಾಲ್ಕು. ಅವ್ರಿಗೆ 200 ಕೊಟ್ರೆ 200 ಗೋಯಿಂದ ಪುಸ್ತಕ ಪುಸ್ತಕ ಗೋಯಿಂದ ಏನ್ ತಗೊಂಡೋಗ ಅವ್ನ ಖರ್ಚಿಗೆ ಕೊಟ್ಬಿಟ್ಟು ಬಂದ್ಬಿಡು ಅಂತಂದ ನಾನು. ಅದು ಬೆಂಗಳೂರು ರಸ್ತೆ ಇದ್ದಂಗೆ ಆಗ್ಬಿಡುತ್ತೆ. ಸುಮ್ಮನೆ ಬೆಂಗಳೂರು ರಸ್ತೆ ನೋಡಿದಿರಾ? ಏನು ಹಂಪು ಹಳ್ಳ, ಹಂಪು ಹಳ್ಳ, ರಾಮಣ್ಣ ಹಂಪು ಸತ್ಮೂರ್ತಿ ಹಳ್ಳ. ಯಾಕೆ ಹಂಪು ಹಳ್ಳ ಯಾಕೆ ಮಾಡವರೆ ಬೆಂಗಳೂರು ರಸ್ತೆಗಳಲ್ಲಿ? ಯಾಕೆ ಹಂಪ್ಗೆ ಹೊಡೆದು ಬದುಕಿದ್ರು ಬಡ್ಡಿ ಮಗ ಹಳ್ಳದಲ್ಲಿ ಬಿದ್ದು ಸಾಯಿಲ್ಲ. ಹಂಗೆ ಆಗ್ಬಿಡುತ್ತಿದ್ದು. ಸತ್ಮೂರ್ತಿ ಕೈಯಾಗೆ ಕೊಟ್ಬಿಡು ಅಂದ್ರೆ ಅವ್ನು ಖರ್ಚಿಗೆ ಕೊಡು ಅಂತಲ್ಲ ಪೂರ್ತಿ ಕೇಳಿಸ್ಕೊಂಬಿಟ್ಟು ಹೋಗು, ಸುಮ್ಮನೆ ಹುಡುಗಾಟ ಮಾಡಬೇಡ ಅಂತ ಹೇಳಿ ಹೇಳಿ. ನಮ್ಮ ರಾಮಣ್ಣಪ್ಪ ಲಂಚ ತಗೊಳಕ್ಕಿಲ್ಲ, ಸಾಯ್ತಾನ. ಹೌದು, ಅವ್ನ ಕೈಯಾಗೆ ಹೋಗ್ಬಿಟ್ಟು ಹಣ ಕೊಡೋಕ್ಕಾದ ತಾನೆ ಆಗಲ್ಲ. ಅದಕ್ಕೆ ಮಗ ಕಳ್ಕೊಂಡವನೇ ಸತ್ಮೂರ್ತಿ ಕೈಯಾಗೆ 200 ರೂಪಾಯಿ ಕೊಟ್ರೆ ಸತ್ಯಮೂರ್ತಿ ಮೂಲಕ ರಾಮಣ್ಣಂಗೆ ಅಲ್ಲಿಗೆ ಬರುತ್ತೆ. ಗೊತ್ತಾಯ್ತು ಏನು? ಇದು ಮೇನ್ ರೋಡ್ ಅಂಡರ್ ರಿಪೇರ್, ಫಾಲೋ ಪರ್ಮನೆಂಟ್ ಡಿವಿಯೇಷನ್. ಏನದೇನು ಪರ್ಮನೆಂಟ್? ಹೆದ್ದಾರಿ ರಿಪೇರಿ ಮಾಡಲ್ಪಡುತ್ತಿದೆ, ಪಕ್ಕದಿಂದ ಹಾದು ಹೋಗಿ ಹೋಗು, ಅದು ಬರೀ ಡಿವಿಯೇಷನ್. ಪಕ್ಕದ ರಸ್ತೆ ಠಾರ್ ಮಾಡಿಸಿರ್ತಾರೆ. ಯಾಕೆ? ಈ ಹೆದ್ದಾರಿ ರಿಪೇರಿ ಮಾಡೋ ದುಡ್ಡೆಲ್ಲ ತಿಂದು ಬಿಟ್ಟಿದೀವಿ, ಇದೇ ಪರ್ಮನೆಂಟ್ ಡಿವಿಯೇಷನ್. ನಿಮ್ಗೆ ಯಾಕಪ್ಪ ಕೆಲಸ ಆಗಲ್ಲ? ಯಾರು ಅನ್ಕೊಂಡೆ ಗೊತ್ತು? ಯಾರು ಹೇಳಿ? ಐನೋರ್ ಅಲ್ವೇನು? ಓ ಕಾಂಗೈನೋರು. ಕಾಂಗೈ ಕಾಂಗೈ ಎಲ್ಲ ಒಂದೇ. ಹೌದ್ರಿ, ಕಾಂಗೈಯ ಬದಲಾವಣೆ ಆಗಿದಾರೆ. ಅದು ಐ ಅಂದ್ರೆ ಅವತ್ತಿಗೂ ಅಯ್ಯ, ಇವತ್ತಿಗೂ ಅಯ್ಯ. ಏನ್ ಅಯ್ಯ? ಅದೇ ಜೆ ಡಿ ಎಸ್, ಜೆ ಡಿ ಎಸ್, ಜೆ ಡಿ ಯು, ಜೆ ಡಿ ಜೆಡ್ ಅಂತ ಆಗಕ್ಕೆ ಐ ಅವತ್ತಿಗೂ ಐ ಇವತ್ತಿಗೂ ಐ. ಏನು ಅವತ್ತೈ ಅಂದ್ರೆ ಏನು? ಏನು ಅವತ್ತು ಐ ಅಂದ್ರೆ? ಇಂದಿರೋ ಕಾಂಗ್ರೆಸ್. ಇವತ್ತೈ ಅಂದ್ರೆ ಏನು? ಇಟಲಿ ಕಾಂಗ್ರೆಸ್. ನಮ್ಮ ಅತ್ತಾಜಿ ಸೋನಿಯಾ ಗಾಂಧಿ ರಿಟೈರ್ ಅಲ್ವಾ, ಅದಕ್ಕೆ ಇಟಲಿ. ಅವತ್ತು ಐ, ಅದಕ್ಕೆ ಬದಲಾವಣೆ ಆಗಲ್ಲ. ಅವರು ಅದಕ್ಕೆ ಸೇರ್ತಾರ ಇವರಾಗಿ? ಮತ್ತೆ ಹೆಂಗೆ ಇವರು 500? ಓ ಗೊತ್ತಾಯ್ತು, 500. 500 100 ಕಮ್ಮಿ ಆದ್ರೆ ನಾನು ಬೇಡ. ಷಣ್ಣು ಶಾಸ್ತ್ರಪ್ಪ ಷಣ್ಣು ಹೊಡೆದ್ರ? ಇಲ್ಲ, ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಹೊಡೆಯೋದಲ್ಲದು ಆಶೀರ್ವಾದ್ಯ ಇಸ್ಕೊಂಬಿಡಿ. ಏನು ಇಲ್ಲ ಅಂದ್ರೆ ಪಾಪಣ ತಗೊಂಡು ಹೋಗ್ಬಿಡ್ತಾನೆ, ಇಸ್ಕೊಂಬಿಡಿ. ಸುಮ್ಮನೆ ಏನು ಶಾಸ್ತ್ರಪ್ಪನವರು ಎತ್ತಿಂದ ಪಯಣ? ಏ ಇಲ್ಲ, ರಾಮಣ್ಣನ ಮನೆಗೆ ಹೋಗಿದ್ದೆ ಮುನಿಯಪ್ಪ. ನನ್ನ ಮಗನ ಏನೆಲ್ಲ ಬಂದ್ಬಿಟ್ಟ ನೋಡ್ಕೊಂಬತ್ತೀರಿ? ಏನು ರಾಮಣ್ಣನ ಮನೆ? ರಾಮಣ್ಣಪ್ಪನ ಮನೆ ನಿನಗೆ ಅಲ್ಲಿ ಆ ಸಂಧಿ ಒಳಗದಾನೆ? ಅವರೇ ಹೇಳಿದ್ರಲ್ಲ ಇಲ್ಲೇ ರಾಮಣ್ಣನ ಮನೆ. ಅವ್ರು ಹೇಳ್ತಾರೆ ಅಂತ ಹುಡುಕ್ತೀಯಾ? ದೊಡ್ಡವ್ರು ಹೇಳಿದ ಮೇಲೆ ಪ್ರತ್ಯಕ್ಷಿಸಿದ್ರು, ಪ್ರಮಾಣಿಸಿಕೊಡ್ಬೇಕು. ಏನು? ನಮ್ಮಲ್ಲೊಬ್ಬರು ದೊಡ್ಡವ್ರು ಇದ್ರು. ಯಾರು? ಆಲೂರು ಅನ್ನುವಂತಪ್ಪ ಅಂತ. ಅವ್ರು ರಾಜ್ಯ ಸಚಿವರಾಗಿದ್ರು. ಅವ್ರು ಭಾಷಣ ಮಾಡುವಾಗ ಒಂದು ಗಂಟೆಲಿ 30 ಸಲ ಹೇಳೋರು. ಏನಂತ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಾನು ಅಲ್ಲಿ ಹೋಗಿ ನೋಡಿದೆ, ಅಲ್ಲಿ ಏನಿತ್ತಿಲ್ಲ, ತೊಂಗಿ ನೋಡ್ತಾರೆ ಇಲ್ಲಿ ಏನೋ. ಅದು ಅವರ ಅಭ್ಯಾಸ. ಮಾತಾಡಬೇಕಾದ್ರೆ ಇನ್ನೊಬ್ಬರಿಗೆ ಮಂತ್ರ ಹೇಳಿದ್ದು ಅವರ ಅಭ್ಯಾಸ ಬೇರೆ. ಅವರ ಮಂತ್ರರಾಗಿ ಚೇಂಬರ್ಸ್ ಅಲ್ಲಿ ಕೂತ್ಕೊಂಡ್ರು, ಪಕ್ಕದಲ್ಲಿ ಪಿ ಎ ನಿಂತ್ಕೊಂಡ. ಜನ ಬರೋಕ್ಕೆ ಶುರು ಮಾಡಿದ್ರು, ಇವರು ಬರ್ಸಕ್ಕೆ ಶುರು ಮಾಡಿದ್ರು. ಜನ ಬಂದಂಗೆಲ್ಲ ಬರ್ಕೋ, ಇದೈದು, ಇದೈದೂವರೆ, ಇದಾರು, ಆರೂವರೆ. ಸಾಯಂಕಾಲಕ್ಕೆ ಇಷ್ಟು ಪೇಜ್ ಆಯಿತು. ಸರಿ, ಎಲ್ಲರೂ ಹೋದ್ಮೇಲೆ ಪಿ ಎ ಕೇಳ್ದ, ಸಾಹೇಬ್ರೇ ಜನ ಬಂದಂಗೆಲ್ಲ ಬರೆಸ್ತಾ ಇದ್ರಲ್ಲ, ಇದೈದು, ಇದೈದೂವರೆ, ಆರು, ಆರೂವರೆ ಅಂತ. ಹಂಗಂದ್ರೆ ಏನು? ಏನು ಅದಕ್ಕೆ ಅವರಂದ್ರೆ ಏನು ನಮಗೇನೇ ನೀ ತಲೆ ಇಲ್ಲ, ಜನ ಬರ್ತಾ ಇದ್ರಲ್ಲ ಅವ್ರ ಕಾಲ್ ಸೈಜು 5, 5.5, 6, 6.5. ಮಂತ್ರಿಗಳಾಗ್ಬಿಟ್ಟು ಅವರು ಕಾಲ್ ಸೈಜ್ ಯಾಕೆ ನೋಡ್ತಿದ್ರು? ಅವರು ಬೆಳಗಾಂದಲ್ಲಿ ಚಪ್ಪಲಿ ಅಂಗಡಿ ಮಾಡಿದವ್ರೆ. ಅದೇ ಅಲ್ಲ, ಅವ್ರಿಗೆ ಗಿರಕ ಗಿರಾಕಿ ಬಂದಿಡಿಗೆ ಮಕ ನೋಡೋ ಅಭ್ಯಾಸ ಅಲ್ಲ, ಕಾಲ್ ನೋಡೋದು ಸೈಜ್ ಸೆಕ್ಸ್. ಹಂಗೆ ಇವರು ಇಲ್ಲೇ ಇಲ್ಲೇ ಎಲ್ಲ ಇಲ್ಲೇ ಇವರಿಗೆ ಬೋಲಿ ಬಿಡೋಣ. ಶಾಸ್ತ್ರಪ್ಪ ನೀನು ಎಂದಿದ್ದು ರಾವಣ್ಣಪ್ಪ ಮನೆಗೆ ಹೋಗಿದ್ದೆ. ಹೌದು ಅಂದ್ರೆ ಆಫೀಸ್ ಕೆಲಸ ಮಾಡಿಕೊಂಡಿದ್ದೆ. ನಾನೀಗ ಆಫೀಸಿನ ಕೆಲಸವಯ್ಯ. ಅವ್ರನ್ನೆಲ್ಲ ನೀವು ಆಫೀಸು ಈ ಪೀಸು ಕೇಳ್ಬೇಡ್ರಿ, ಇವರದ್ದೇ ಬೇರೆ ಪೀಸು. ಇವ್ರದ್ದೆಲ್ಲ ಕಟ್ ಪೀಸು, ರಿಪೀಸು, ಚಾ ಪೀಸು, ಪೀಸ್ ಪೀಸು. ಏ ಸುಮ್ಮನೆ ನಗ್ತೀಯಲ್ಲೋ,
ಇದೆ ಬೇರೆ ಅಂದ್ರೆ ಆ ರಾಮನ ತಂಗಿಗೆ ಒಂದು ಗಂಡು ಗೊತ್ತು ಮಾಡಿದ್ದೆ ಅದಕ್ಕೋಸ್ಕರ ಹೋಗಿದ್ದೆ ಗೊತ್ತಾಯ್ತು ನೀನೀಗ ಹಂಗಾದ್ರೆ ಈ ಬಾಕಿ ಸಣ್ಣ ಪುಟ್ಟ ವ್ಯವಹಾರ ಎಲ್ಲ ಬಿಟ್ಟು ಹೆಣ್ಣಿನ ದಳ್ಳಾಳಿ ಇಳಿದು ಬಿಟ್ಟೇನ್ ಹೆಣ್ಣಿನ ದಳ್ಳಾಳಿ ಹೆಣ್ಣಿನ ದಳ್ಳಾಳಿ ಅಂತ ಯಾಕಂತೀಯ ತಾಳಿ ದಳ್ಳಾಳಿ ಅನ್ನೋ ತಾಳಿ ದಳ್ಳಾಳಿ ಓ ತಾಳಿ ತಾಳಿ ಒಸಿ ತಾಳಿ ನೀವು ಈ ಕಡೆ ಬನ್ನಿ ನೀವು ಈ ಕಡೆ ಬನ್ನಿ 500 ಐಟಂ ಮಸ್ದು ಕೇಳು ಕೇಳು ಇದು ತಾಳಿ ದಳ್ಳಾಳಿ ತಾಳಿ ದಳ್ಳಾಳಿ ಯಾ ಕಳಿಸ್ತಾ ಇದೀಯ ಕಳಿಸ್ತಾ ಇಲ್ಲಪ್ಪ ಆಯಿಲ್ ಪೇಂಟ್ ಏನೋ ಆಯಿಲ್ ಪೇಂಟ್ ಆ ಮೈಗೆ ಹಚ್ಚತಾರಲ್ಲಿ ಕಣ್ರಿ ಯಾಕೆ ದಿನ ಹಾಕೋರು ಯಾರು ಅಂತ ಆಯಿಲ್ ಪೇಂಟ್ ಮಾಡಿಸ್ಬಿಟ್ಟವ್ರೇನು ಇವಾಗ ಬಟ್ಟೆ ಆದ್ರೆ ವಾಶ್ ಅಂಡ್ ವೇರ್ ಇದು ವೇರ್ ಅಂಡ್ ವಾಶ್ ಇಲ್ಲ ಭಸ್ಮ 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 ಚೆನ್ನಾಗಿ ಹಾಕವ್ರೆ ಗೊತ್ತು ಇನ್ನೊಬ್ಬರಿಗೆ ಹಾಕೋಕೆ ಜಾಗ ಇಲ್ದಂಗೆ ಹಾಕವ್ರೆ ಸಿನಿಮಾ ಟಾಕೀಸ್ ಮುಂದೆ ಬೋರ್ಡ್ ಹಾಕ್ತಾರೆ ನೋಡಿ ಏನು ಹೌಸ್ ಫುಲ್ ಹಂಗೆ ಇದು ಮೈ ಫುಲ್ ಬಡಿ ನಮಸ್ಕಾರ ಸ್ವಾಮಿ ದೀರ್ಘಾಯುಷ್ಮಾನ್ ಭವ ಅಷ್ಟೇ ನಿಮ್ಮ ಅಪ್ಪಂದು ಏನೋ ಬೇಕು ತಗೊಳ್ಳಿ ಏ ಯಾಕಯ್ಯ ಮತ್ತೇನ್ರಿ ಏನ್ರಿ ನಾನು ಎಷ್ಟು ಭಯ ಭಕ್ತಗಳಿಂದ ನಮಸ್ಕಾರ ಮಾಡಿದ್ದೀನಿ ನನ್ನ 100 ವರ್ಷ ಬದುಕು ಅಂತಾರೆ ಏನ್ರಿ ಬಿಡು ಏನ್ರಿ ಒಳ್ಳೇದು ನಾನು ಈ ವರ್ಷ ಮನೇಲಿ ಕೂತ್ರೆ ನನಗೆ ಅನ್ನ ಹಾಕರ್ ಗತಿ ಇಲ್ಲ ಇನ್ನು ಆ ಸಾಯ ವಯಸ್ಸಲ್ಲಿ ಇವ್ರ ಅಪ್ಪ ಆಗ್ತಾನ ನೋಡೋ ಹಿಂಗೆಲ್ಲ ಕೆಟ್ಟ ಕೆಟ್ಟದಂಗ್ ಮಾತಾಡಿದ್ರೆ ಚೆನ್ನಾಗಿರಲ್ಲ ನನಗೂ ಹಂಗೆಲ್ಲ ಬೇಕಾಬಿಟ್ಟು ಆಶೀರ್ವಾದ ಮಾಡಿದ್ರೆ ಸರಿ ಹೋಗಲ್ಲ ಮತ್ತೆ ಆಶೀರ್ವಾದ ಹೇಗಯ್ಯ ಮಾಡ್ತಾರೆ ಕೇಳ್ರಿ ಏನ್ ಕೊಡ್ತೀನಿ ಕೇಳ್ರಿ ಯಾರು ನಮಸ್ಕಾರ ಮಾಡಿದ್ರೆ ಆಯಾಸ ಇರೋ ಗಂಟ ಬದುಕು ಇನ್ನೊಬ್ಬರಿಗೆ ಆಯಾಸ ಕೊಡದೆ ಸಾಯ್ತು ಹೌದು ಕಡೆ ನಿಜ ಹೌದೌದು ನಮ್ಮ ಸಾವಿ ಎಲ್ಲದ ಇರೋ ಬಿಟ್ಟಾಕ್ರೆ ಅಂತ ಸರಿ ಇವ ನೀವು ತಾಳಿ ದಳ್ಳಾಳಿ ಅಂದ್ರಲ್ಲ ಹೌದು ಹಂಗಂದ್ರೆ ಅವ್ರ ದೊಡ್ಡವರು ಅವ್ರಿಗೆ ಅರ್ಥವಾಗತ್ತೆ ನಾವು ಪಾಮರ ಜನ ಗೊತ್ತಾಗಲ್ಲ ಆ ತಾವ ಉಸಿ ಒಡೆದು ಹೇಳಿ ಹೇಳ್ತೀನಿ ಈಗ ತಾಳಿ ದಳ್ಳಾಳಿ ಅಂದ್ರೆ ಒಂದು ಹೆಣ್ಣಿನ ಕೊರಳಿಗೆ ಒಂದು ತಾಳಿ ಬಿದ್ರೆ ನಮಗಿಷ್ಟು ಅಂತ ನಿಗದಿ ಕರೆಕ್ಟ್ ಹೆಣ್ಣಿನ ಕೊರಳಿಗೆ ಗಂಡು ಒಂದು ತಾಳಿ ಕಟ್ಟಿಬಿಟ್ರೆ ಇವರಿಗೆ ಇಷ್ಟು ದುಡ್ಡು ಕೊಟ್ಟು ಬಿಡಬೇಕು ಆದರೆ ಮಸಲ ಗಂಡು ಹೆಣ್ಣಿನ ಕೊರಳಿಗೆ ಕಟ್ಟಲಿಲ್ಲ ತಾಳಿ ತೆಗೆದು ಕಾಲಿ ಕಟ್ಟಿಬಿಡ್ಬೇಕು ಅವಾಗ ನೀವು ಕಾಲ್ ಕಡೆಯಿಂದ ಬರ್ತೀರಾ ಇಲ್ಲ ಕೊರಳ ಕಡೆಯಿಂದ ಹೋಗ್ತೀರಾ ಕಾಲಿಗೆ ಯಾರಾದ್ರೂ ತಾಳಿ ಕಟ್ತಾರೇನಯ್ಯ ಹುಡುಗನ ಶೋಕಿರಿ ಅವ ಎಲ್ಲಿ ಬೇಕಾರ ಕಟ್ಕೋತಾನೆ ಇವ ನೋಡ್ರಿ ಶಾಸ್ತ್ರಗಳೇ ಹುಡುಗನ್ನ ಒಳ್ಳೆಯ ರಸಿಕ ಅಂತ ಇಟ್ಕೊಳ್ಳಿ ಸರಿ ಒಳ್ಳೆ ರಸಿಕ ಆಯ್ತು ಅವನು ಕಾಳಿದಾಸನ ಶೃಂಗಾರ ಕಾವ್ಯಗಳನ್ನೆಲ್ಲ ಓದಿರ್ತಾನೆ ಕಾಳಿದಾಸ ತನ್ನ ಶೃಂಗಾರ ಕಾವ್ಯಗಳಲ್ಲಿ ಹೆಣ್ಣನ್ನ ವರ್ಣನೆ ಮಾಡ್ತಾ ಮಾಡ್ತಾ ಹೆಣ್ಣು ಹೇಗಿರ್ಬೇಕು ಅಂತಾನೆ ಗೊತ್ತಾ ಏನಂತಾನೆ ಕಾಳಿದಾಸ ಹೇಳ್ತಾರೆ ಹೆಣ್ಣು ಅಂದ್ರೆ ಕೃಷಾಂಗಿ ಮೈಥುನ ಪ್ರಿಯ ಅಂತಾನೆ ಅಂದ್ರೆ ಹೆಣ್ಣು ತಳ್ಳಗಿರ್ಬೇಕಂತೆ ಅವಳ ಸೊಂಟ ಸಿಂಹ ಕಟಿ ಸಿಂಹ ಕಟಿ 26 ಇಂಚ್ ಇರ್ಬೇಕು ಅಂತ ಟೈಲರ್ ಸೈಜ್ ಕೊಟ್ಟೆ ಕೊಡ್ತಾನೆ ಕಾಳಿದಾಸ ಅಂತ ಸಣ್ಣ ಸೈಜಿನ ಸೊಂಟದ ಹೆಣ್ಣು ಸಿಕ್ಕಿದ್ರೆ ಗಂಡು ತಾಳಿ ಸೊಂಟ ಕಟ್ತಾರೆ ನೀವ್ ಯಾರು ಕೇಳಕ್ಕೆ ದತ್ತು ಸ್ವಾಮಿನಃ ನಾನ್ ನಿನ್ಗೊಂದು ಮದುವೆ ಮಾಡಿಸ್ತೀನಿ ಏನು ಮಾಡಿಸ್ರಿ ಮದುವೆ ಮಾಡಿಸ್ರಿ ಯಾರ್ರಿ ಬೇಡ ಅಂತಾರೆ ಇವಾಗ ನಮ್ಮ ತಾತ ಇದ್ದಾನೆ ಮನೇಲಿ 90 ವರ್ಷದ ಮುದುಕ ಅವನು ಕೇಳಿ ಏನಂತ ತಾತ ಮದುವೆ ಆಗ್ತೀಯಾ ಅಂದ್ರೆ ಅಂತಾನೆ ಅವನು ಏನಂತಾನೆ ನನ್ಗೆ ಯಾರು ಹೆಣ್ಣು ಕೊಡ್ತಾರೋ ಅದು ಯಾಕಂಗಂತಾನೆ ಕೊಟ್ರು ಒಂದ್ ಕೈ ನೋಡದೆ ಅಂತ ಮಾಡ್ತೀವಿ ಮಜಾ ಮಾಡ್ಬಿಡ್ತೀರಿ ನೀನ್ ಅಲ್ಲಿಗೆ ಕಟ್ಟು ಸೊಂಟಕ್ಕೆ ತಾಳಿಯ ಅಯ್ಯವಾ ನೀನು ಏ ಯಾಕಯ್ಯ ನಾನು ಈ ಮದುವೆ ಮಾಡ್ತೀನಿ ಆ ತಾಳಿ ಕಟ್ತೀರ ಮತ್ತೆ ಆ ಸಬ್ಜೆಕ್ಟ್ ಅಲ್ಲಿ ಗಂಡುಗಳೆಲ್ಲ ನಾವು ಫೇಲ್ ಆಗಿರೋದು ಇವಾಗ ನವಯುವ ಜನಾಂಗ ಸ್ಟಾರ್ಟ್ ಆಗಿದ್ದಾರೆ 21ನೇ ಶತಮಾನದ ನವಯುವ ಜನಾಂಗ ಅವರ ಧ್ಯೇಯ ಧೈರ್ಯ ಧೋರಣೆ ಐಕ್ಯೂ ಹೇಳ್ತೀನಿ ಕೇಳಿ ಇವಾಗ ನೀವು ನನಗೆ ಮದುವೆ ಮಾಡಿಸಿ ಸರಿ ನಾ ತಾಳಿ ಕಟ್ಟಲ್ಲ ಮತ್ತೆ ತಾಳಿ ಕೈಲಿ ಹಿಡ್ಕತ್ತೀನಿ ಮದುವೆ ಶಾಸ್ತ್ರ ಎಲ್ಲ ಮುಗಿಸ್ಕೋತೀನಿ ಆ ಮಾವನ ಮಗಳಾದ ಮಲ್ಲಿಗೆ ಹೂವನ್ನ ನನ್ನ ಮನೆ ನಂದಾದೀಪ ಅಂತ ಭಕ್ತಿಯಿಂದ ಕಣ್ಣು ಹೊತ್ಕೊಂಡು ಸ್ವೀಕಾರ ಮಾಡ್ತೀನಿ ಸರಿ ಆಮೇಲೆ ಹೆಂಡ್ತೀನಿ ಕೇಳ್ತೀನಿ ಏನೇ ನೀನ್ ನಂಬಿರೋದು ತಾಳಿನ ಇಲ್ಲ ನನ್ನ ಅಂತ ನಿಮ್ಮನ್ನ ಅರಿಯಂತಾಳೆ ಹೌದು ಹೇಳು ಮೇಲೆ ಹೇಳ್ತೀನಿ ತಾಳಿ ಕೈಲಿ ಹಿಡ್ಕತ್ತೀನಿ ಸಾಯವರೆಗೂ ಸರ್ವಧರ್ಮ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಏನಾಗುತ್ತೆ ಏನಾಗುತ್ತೆ ಸಂಸಾರ ಸಲೀಸಾಕ್ಸ್ ಆಗಿರುತ್ತೆ ಅವಳಿ ಮಕ್ಕಳು ಮರಿ ಆಗಿರುತ್ತೆ ತಾಳಿ ನನ್ನ ಕೈಲೇ ಉಳ್ಕೊಂಡಿರುತ್ತೆ ಅವಾಗ ಅವಳ ಮನಸ್ಸಿಗೆ ಏನಾಗುತ್ತೆ ಏನಾಗುತ್ತೆ ಸಂಸಾರ ಸಾಗೋಗಿದೆ ಮಕ್ಕಳು ಮರಿ ಆಗೋಗಿದೆ ತಾಳಿ ಇನ್ನು ಅವನ ಕೈಲೇ ಉಳ್ಕೊಂಡದೆ ನಾನು ಜಾಸ್ತಿ ಮಾತಾಡಿದ್ರೆ ಇನ್ಯಾರಿಗೆ ಕಟ್ಟಿಬಿಡ್ತಾನೆ ಭಯ ಇರುತ್ತೆ
ಹೌದು ಕಣಯ್ಯ ಹೌದು. ತಾಳಿ ಕಟ್ಟಬಾರ್ದು. ಯಾಕೆ ಕಟ್ಟಿಬಿಟ್ರೆ ಇವಳೆ ನನ್ನ ಹೆಂಡತಿ ಅಂತ ಒಪ್ಪಿಕೊಂಡಂಗೆ. ಅದು ಕಮಿಟ್ಮೆಂಟ್. ಜೀವನದಲ್ಲಿ ಕಮಿಟ್ಮೆಂಟ್ ಇರಬಾರ್ದು. ಮತ್ತೆ ಬರೀ ಎಕ್ಸೈಟ್ಮೆಂಟ್ ಇರಬೇಕು. ಏನಂಗಂತೀನಿ ಅದಿಮೆ ಗೊತ್ತಾಗಲ್ಲ ಬಿಡಿ. ಇವಾಗ ನೀವು ಹೇಳಿದ್ರಲ್ಲ ಒಂದು ಹೆಂಡಿನ ಕೊಳಗೆ ಒಂದು ತಾಳಿ ಬಿದ್ರೆ ನಿಮಗೆ ಇಷ್ಟು. ಸರಿ ಹೋಗಿಲ್ಲ ಸರಿ ಹೋಗಿಲ್ಲ ಬೇಡ ಬಿಡು. ಬಸ್ತಾ ಒಂದೇ ಹೆಣ್ಣಿನ ಕೊಳಗೆ ಇಷ್ಟು ತಾಳಿ ಬಿತ್ತಪ್ಪ ನಾ ಆವಾಗ ನೀವು ತಾಳಿಗೆ ಇಷ್ಟಿಷ್ಟು ಅಂತಲ ಇಲ್ಲ ಕೊರಳಿಗೆ ಇಷ್ಟು ಅಂತಲ ರಿಟೇಲ್ ಸೇಲ್ ಹೊಡೆದೇ ಅಂದ್ರಂಗೆ ಒಂದೇ ಹೆಣ್ಣಿನ ಕೊರಳಿಗೆ ಇಷ್ಟು ತಾಳಿ ಹೆಂಗಲ್ಲ ಬೀಳುತ್ತೆ ಸಾಧ್ಯ ಇದೆಯಪ್ಪ ಹೆಂಗೆ ಮದುವೆ ಗಂಡಿನ ಫ್ರೆಂಡ್ಸ್ ಸ್ನೇಹಿತರು ಬಂದವರೆಲ್ಲ ಒಂದು ತಾಳಿನೇ ಪ್ರೆಸೆಂಟ್ ಮಾಡಿದ್ರಪ್ಪ ಗೊತ್ತಾಯ್ತು ಬಿಡು ಇದು ತಾಳಿ ಪ್ರೆಗ್ನೆಂಟ್ ನಿಮ್ಮ ಮಕ್ಕೆ ನೀವು ಇಂಗ್ಲಿಷ್ ಮಾತಾಡಬೇಡ್ರಿ ಆ ತಾಳಿ ಪ್ರೆಗ್ನೆಂಟ್ ಅಲ್ಲಪ್ಪ ತಾಳಿ ಪ್ರೆಸೆಂಟ್ ಸತ್ಯವಾಗಿ ಹೇಳ್ತೀನಿ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೆದರ್ಕೊಂಡೊಂದು ಗಾಂಧೀಜಿಗಲ್ಲ ಇಂಥ ನನ್ನ ಮಕ್ಕಳು ಇಂಗ್ಲಿಷ್ ಕೇಳಲಾರದೆ ಹೋಗ್ಬಿಟ್ರು ಅವರು ದಯವಿಟ್ಟು ಇಂಗ್ಲಿಷ್ ಮಾತಾಡಬೇಡಿ ನೀವು ಆಯ್ತಲ್ಲ ಬಿಡು ಆ ಕೇಸ್ ತ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಅಯ್ಯೋ ಅಷ್ಟಂದ್ರೆ ಎಷ್ಟು ಬೀಳಿ ಪಾಳಿನ ಕಾರ್ ಪ್ರಕಾರ ನನಗೇನು ಬರಬೇಕು ಅದು ಬಂದ್ರಾಯ್ತು ಅಷ್ಟೇ ಓಹೋಹೋ ಏ ನೀನು ಬಾರೋ ಆ ಹುಡುಗನ ಕಲಿಸ್ತೀಯಲ್ಲ ನನ್ನ ಹತ್ರ ಮಾತಾಡಕ್ ನೀನು ಬಿಡು ನಿಮ್ಮೇ ಮಾತು ಸಮಾಧಾನವಾಗಿ ಮಾತಾಡಕ್ ಆಗದೆ ಹೋದ್ಮೇಲೆ ಸುಂಕಿರೋದು ಕಲಿಬೇಕು ಆಯ್ತಪ್ಪ ಆಯ್ತು ಬಡವಾಗಿ ಮಡಗದಂಗೆ ಇರುವಂತ ಅಲ್ಲ ಅಣ್ಣ ನೀನು ಅಷ್ಟೇ ಆ ವಯಸ್ಸಾಗದೆ ನಿನಗೆ ಹುಡುಗ ನಾಲ್ಕು ತಮಾಷೆಯಾಗಿ ಮಾತಾಡಿದ್ರೆ ಸಿಟ್ಟಾಗ್ಬಿಡ್ತಾರ ನನ್ನ ಹತ್ರ ತಮಾಷೆ ಅವನಿಗೆ ಬಿಟ್ಟಾಕಿ ಬಿಟ್ಟಾಕಿ ಯಾಕಪ್ಪ ನಿನ್ನ ಮಗ ಅಂತ ತಿಳ್ಕೊಳ್ಳಯ್ಯ ಆಯ್ತು ಬಿಡು ತಿಳ್ಕೊಳ್ಬೇಕು ಸಾಕಲ್ಲಿ ಅಂದಂಗೆ ಸುಮ್ಕಿರು ಎಷ್ಟು ಬೈ ತಿಳ್ಕೊಂಡ್ರು ಮಗ ಅಂತ ಮಗ ಅಂತ ತಿಳ್ಕೊಂಡ್ಬಿಟ್ರೆ ಏನಾಗತ್ತಲ್ಲಿ ಏನಾಗತ್ತೆ ನಿಮ್ಮಪ್ಪಂದ ಏನೋಗುತ್ತೆ ನನ್ನ ಕಟ್ಟ ನಂಗೆ ಗೊತ್ತು ಓಲಿ ಬಿಡಯ್ಯ ಏನು ತಿಳ್ಕೊಬೇಡ ಬಿಡು ಏನಮ್ಮ ನಿನ್ನೇ ತಿಳ್ಕೊ ನಿನ್ನ ಸುಮ್ಕಿರ್ತೀಯ ಅದು ಬೇಡ ಬಿಟ್ಟಾಕ ಈಗ ಆಯ್ತಲ್ಲ ಶಾಸ್ತ್ರಪ್ಪ ನೀನು ಹೇಳೋದೇನು ರಾಮಣ್ಣಪ್ಪ ಅವನ ತಂಗಿ ಲಗ್ನ ಮಾಡಕ್ ಹೊಂಟ್ಬಿಟ್ಟದಾನೆ ಹೌದು ಅಂದ್ರೆ ಮನೆಯಲ್ಲಿ ಹಣ ಏನಾರ ಕೂಡಿಟ್ಟವನ ಅಯ್ಯೋ ಹಣ ಏನು ಬಂತು ಅವನ ಹೆಣ ಅದನ್ನ ಸಂಪಾದನೆ ಮಾಡೋ ಗುಣ ಕೂಡ ಅವನ ಹತ್ರ ಇಲ್ಲ ಕಣಯ್ಯ ಅವನ ದೃಷ್ಟಕ್ಕೆ ಸಿಕ್ಕಿರೋ ಗಂಡು ನನಗೆ ವರದಕ್ಷಿಣೆ ಬೇಕಾಗಿಲ್ಲ ವರೋಪಚಾರ ಬೇಕಾಗಿಲ್ಲ ನಿಮಗೆ ಎಷ್ಟ್ರಲ್ಲಿ ಸಾಧ್ಯವೋ ಅಷ್ಟರಲ್ಲೇ ಮದುವೆ ಮಾಡಿಕೊಡಿ ಅಂತ ಗಂಡು ಮೇಲೆ ಬಿದ್ದು ಬಂದಿದೆಯಲ್ಲ ಅಯ್ಯ ಗಂಡೇ ಮೇಲ್ ಬಿದ್ದು ಬಂದವೆ ಹೌದು ಗಂಡೇ ಗಂಡೇ ಹಂಗ ನೀವು ಗಂಡು ನೋಡಿದ್ದೀರಾ ನಾನು ಗಂಡು ನೋಡಿದ್ದೀನಲ್ಲ ಹಂಗಾರೆ ಗಂಡಿಗೆ ಕೈ ಕಾಲು ಕಣ್ಣು ಕಿವಿ ಶ್ವಾಸಕೋಶ ಕಿಡ್ನಿ ಎಲ್ಲವನ್ನ ಜೊತೆ ಕರೆಕ್ಟ್ ಆಗಿದಾವ ಇಲ್ಲ ಹುಡುಗನಿಗೆ ಏನಾದ್ರು ಡಿಪೆಂಡಿಂಗ್ ಅಲ್ರಿ ಹುಡುಗನಿಗೆ ಹೆಡ್ ಲೈಟ್ ಡಬ್ಬಲ್ಲ ಇಲ್ಲ ಸಿಂಗಲ್ಲ ಒಂದು ಫಿಲಮೆಂಟ್ ಹೋಗ್ಬಿಟ್ಟದೇನು ಸುಮ್ಕಿರು ದತ್ತು ಸಾವಿನ ಹುಡುಗ ಹೇಗಿದ್ದಾನೆ ಅಂತೀಯ ಅದೇ ಅಲ್ವಾ ಮೂಲಭೂತ ಪ್ರಶ್ನೆ ಹೆಂಗವನೆ ಒಳ್ಳೆ ವಿದ್ಯಾವಂತ ಹುಡುಗ ಹೌದು ಒಳ್ಳೆ ವಿದ್ಯಾ ಅಂದ್ರೆ ಏನ್ ಹುಡುಗ ಇದು 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 ಏನಯ್ಯ ಇದೆಲ್ಲ ಒಳ್ಳೆ ವಿದ್ಯೆನಾ ನಮ್ ಕಡೆ ಹುಡುಗ ಇದೆಲ್ಲ ಕಲಿದೆ ಹೋದ್ರೆ ಹುಡುಗಿ ಕೊಡೋದ್ರಲ್ಲಿ ತೋರ್ಸದೇ ಇಲ್ಲ ಅವ್ರ ಕಡೆ ಆತರ ಇಲ್ಲ ಬಿಡು ಬಹಳ ಕೆಟ್ಟ ಕಡೆ ಅದು ನಾವ್ ಆ ಕಡೆ ಹೋಗೋದು ಬೇಡ ಸುಮ್ಮನೆ ಒಳ್ಳೆ ಬುದ್ಧಿವಂತ ಎಂತ ಅಲ್ಕ ಮಾತಾಡ್ತಾರೆ ಇವರು ಯಾಕಯ್ಯ ಅಲ್ಲ ಹುಡುಗನ ವಿದ್ಯಾವಂತ ಅಂತೀರಿ ಹೌದು ಅವನ್ನೇ ಬುದ್ಧಿವಂತ ಅಂತೀರಿ ಹೌದು ಹೊಟ್ಟೆಗೆ ತಿಂತೀರಿ ಅಲ್ರಿ ಓಲ್ ಬಿಡು ಹುಡುಗ ವಿದ್ಯಾವಂತ ಬುದ್ಧಿವಂತ ಅಂತಾರಲ್ಲ ವಿದ್ಯಾವಂತ ಬುದ್ಧಿವಂತ ಒಬ್ಬನೇ ಹಂಗಾದ ಅವನಿಗೆ ಟೈಮ್ ಎಲ್ಲಿತ್ತು ಈಗ ಒಬ್ಬ ಆಗವನಲ್ಲ ಸಾಲ್ದ ಏನೋ ಹೋಗ್ಬಿಡ್ರಿ ನಮಗೆ ಕೇಳಕ್ ಬರಲ್ಲ ಅವ್ರಿಗೆ ಹೇಳಕ್ ತಿಳಿಯಲ್ಲ ಇಷ್ಟೇ ಎಲ್ಲ ದತ್ತು ಇನ್ನೆಷ್ಟು ಮೇಲಾಗಿ ಹುಡುಗ ಗುಣವಂತ ಬಿಟ್ಟಾಕಿ ಹ್ಮ್ ಹುಡುಗಿ ಒಳ್ಳೆ ಮನೆ ಸೇರ್ತಾವಳೆ ಬಿಟ್ಟಾಕಿ ಇರ್ಲಿ ಇರ್ಲಿ ದತ್ತು ಇನ್ನು ಹುಡುಗ ರೂಪನಲ್ಲ ಅದು ಹೇಗಿದ್ದಾನೆ ಅಂತೀಯ ಅಯ್ಯೋ ಅಲ್ಲಿ ಹೆಂಗಿದ್ರೆ ಏನ್ ಬಿಡ್ರಿ ಎಲ್ಲೆ ರೂಮ್ ರೂಪು ಅಲ್ಲ ನಿಮ್ಮ ನಾಲ್ಗೆ ದರ್ಬೆ ಹಾಕ್ಸುಡ
ಕನ್ನಡ ನೆಟ್ಟಿಗೆ ಮಾತಾಡ್ರಿ. ಸುಮ್ಮನೆ ಅವ್ರ ಕನ್ನಡ ಕೇಳಿ ಹೆಂಗದೆ? ಏನೇನಂದ್ರು ಅವ್ರ ಬಾಯಲ್ಲಿ ಪೂ ಮೂ ಕೇಳ್ದಂಗೆ ಕೇಳುತ್ತೆ, ಮೂ ಪೂ ಕೇಳ್ದಂಗೆ ಕೇಳುತ್ತೆ. ನೆಟ್ಟಿಗೆ ಮಾತಾಡ್ರಿ ಕನ್ನಡ. ಏನೇನ್ ಮಾತಾಡ್ರಿ? ಇವ್ರ ಕನ್ನಡ ಕೇಳಿದ್ರೆ ಹೆಂಗದೆ ಗೊತ್ತಾ? ಹೆಂಗದೆ? ಎಲೆಕ್ಷನ್ ಟೈಮ್ನಲ್ಲಿ ಒಂದು ಪಾರ್ಟಿ ಯಜಮಾನರು ನಾಯಕರು ಹೌದು ಎಲೆಕ್ಷನ್ ನಿಂತಿದ್ದ ಪಾರ್ಟಿ ಅದು, ಅವರು ಟಿ ವಿನಲ್ಲಿ ಭಾಷಣ ಮಾಡಿದ್ರು. ನೋಡ್ದ ಐದು ಕೋಟಿ ಕನ್ನಡಿಗರು ನಾವು ನೋಡಿದೀವಿ ಕೇಳಿದೀವಿ. ಹೆಂಗೆ ಅವ್ರ ಕನ್ನಡ ಕಾಪಿಗೆ ಬರ್ತದೆ? ಹೆಂಗ್ ಮಾತಾಡ್ದ ಅವರು? ನಿಮ್ಮವರಿಗೆ ಬಾರ್ ಬೇಡವೇ, ನಿಮಗೆಲ್ಲ ಆಡಲು ಕ್ಲಬ್ ಬೇಡವೇ, ಬದಲಾವಣೆಯ ಕಾಲ ಬಂದಿದೆ ಹೇಳಿ ಎಲ್ಲ ಎಂದು ಹೇಳಿ. ಈಗಲೇ ಕರ್ನಾಟಕದಲ್ಲಿ ಕನ್ನಡ ಸ್ಥಿತಿ ಹೀಗಿದೆ, ಇನ್ನು ಆನಂದ್ ಮಕ್ಕಳು ಏನಾದ್ರು ಮಂತ್ರಿಗಳಾಗಿಬಿಟ್ಟಿದ್ರೆ ನಾವು ಬೆಳಗ್ಗೆ ಎದ್ದೇಡಿಗೆ ಅವ್ರ ಮನೆ ಮುಂದೆ ಹೇಳದೆ ಬಿಡು. ಅವನು ಹೇಳಿದ್ದು ರೂಮ್ನಾಗ ಹೆಂಗದ? ರೂಮ್ ಅಲ್ವಾ, ಇವನು ಅದನ್ನೇ ಹೇಳ್ತಾನೆ. ರೂಪು ಬಿಡ್ರಿ, ರೂಪ ಅಲ್ಲ, ರೂಪ ಅಲ್ಲ, ಹುಡುಗನ ಫ್ರಂಟ್ ಎಲಿವೇಶನ್. ಹೌದು, ಹೆಂಗದೆ? ಏನ್ ಎಲಿವೇಶನ್? ಸಾಕ್ಷಾತ್ ಮಹಾವಿಷ್ಣು ಇದ್ದಾಗಿದ್ದಾನೆ ಇಷ್ಟು ಹುಡುಗ. ಹೌದು, ವಿಷ್ಣು ಇದ್ದಂಗಿದ್ದಾನೆ. ಎಲ್ಲಿದ್ದಾನೆ? ಮನೆಯಲ್ಲಿದ್ದಾನೆ. ಅಯ್ಯೋ ಸುಳಿ ಮಗ, ಯಾಕೆ? ವಿಧಾನಸೌಧ ಮೂರನೇ ವಾರ್ಡಲ್ಲಿ ಇದ್ರೆ ನಾಲ್ಕೈನು ಲಂಚ ಹೊಡಿಬಹುದಾಗಿ. ಕಳ್ಕಂಡ ಹುಡುಗ, ಮಿಸ್ ಮಾಡ್ಕಂಡ, ಎರಡು ಎಕ್ಸ್ಟ್ರಾ ಕೈ ನ್ಯಾಷನಲ್ ವೇಸ್ಟ್ ಆಗೋಯ್ತು. ತಾಳು 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 ಶಾಸ್ತ್ರ, ಇಷ್ಟು ಏಕ್ಯತೆ ಇರೋಂಥ ಹುಡುಗ ಏನು ಬೇಡ, ಹಂಗೆ ಮದುವೆ ಆಗ್ತೀನಿ ಅಂತ ಯಾಕಂತ ಅವನಿ ಹೊಡಿತಾರೆ ಈಗ? ಅಷ್ಟೊತ್ತಿಂದ ಎಲ್ಲಾ ವಿಚಾರನು ಬಿಡಿಸಿ ಬಿಡಿಸಿ ಹೇಳಿದೀನಿ. ಬಂದ್ಬಿಡಿ, ಕೆದ್ಕೊಂಡು ಕೆದ್ಕೊಂಡು ಬಿಡ್ತೀವಲ್ಲ. ನೀನು ನಾನು ಬೀದಿ ನಿಂತ್ಕೊಂಡು ಆಟ ಆಡ್ತಿದ್ದೀನಿ, ನಿಮ್ಮ ಮನೆಗೆ ಬಂದಿದ್ದಿದ್ದ ಕೇಳ್ಬೇಕ ನಾನು. ಅಯ್ಯೋ ಹೋಗಲಿ ಬಿಡಿ, ಬೇಡ ಬಿಡ್ರಿ, ಹೋಗಲಿ ಬಿಡ್ರಿ. ದೊಡ್ಡವರು ಮಾತಾಡಿದ್ರು ಅಲ್ವಾ, ನಿಮ್ಮ ಅಪ್ಪ ಅಂತ ತಿಳ್ಕೊಳ್ಳಿ. ಇವಾಗ ತಡೀರಿ, ಹುಡುಗ ಹುಡುಗಿ ಒಪ್ಪಿದ್ದಾರೆ ಮೇಲೆ ಲಗ್ನ ಹಾಕಿ ಆಗುತ್ತೆ. ಇದೆ ನಿಮಗೆ ಸಂತೋಷ ಅಂತ ಲಗ್ನಕ್ಕೆ ಹೋಗಿ, ಹುಡುಗ ಹುಡುಗಿ ತಲೆ ಮೇಲೆ ಕಿಕ್ಕಾಳು ಹಾಕಿ ಆಶೀರ್ವಾದ ಮಾಡಿ ಬನ್ನಿ. ಸಂತೋಷ ಇಲ್ವಾ, ಮನೇಲಿ ಮಲಕ್ಕಳಿ, ಅದೇ ಅಕ್ಕಿ ಕಾಳು ನಾನು ನಿಮ್ಮ ಬ್ಯಾಗ್ ಹಾಕಿ ನೀರು ಬಿಡ್ತೀನಿ. ನಾ ಅಕ್ಕಿ ಕಾಳು ವೇಸ್ಟ್ ಆಗಬಾರ್ದು ಅಂತಷ್ಟೇ, ವೇಸ್ಟ್ ಆಗಬಾರ್ದು. ನಾನು ಅದಲ್ಲ, ಈ ದಪ್ಪ ರಾಮಣ್ಣಪ್ಪ ಗೆದ್ದು ಬಿಡ್ತಾನೇನೋ ಅಂತ ಒಂದು ಯೋಚನೆ. ಗೆಲ್ಲಿ ಬಿಡ್ರಿ, ಯಾಕೆ ಸಾಯ್ತೀರಿ? ಇವ್ರದ್ದು ದುರ್ಬುದ್ಧಿ ಕಂಡ್ರೆ ನಂಗಾಗಲ್ಲ. ರಾವಣಪ್ಪ ಗೆದ್ದು ಬಿಡ್ತಾರೆ ಅಂತ ಇವ್ರು ಅದ್ದಾಡ್ತಾರೆ. ಊರಲ್ಲಿ ಯಾರದ್ದೋ ಶೋಭನ ಅಂದರೆ ಅವತ್ತು ರಾತ್ರಿ ಇವ್ರು ನಿದ್ದೆ ಕೆಡ್ತಾರೆ. ಯಾರು ಬದುಕ್ತಾರೆ ಅಂದರೆ ಯಾಕೆ ಬಾಯಿ ಬಡ್ಕೋಬೇಕು? ಬದುಕಲಿ ಬಿಡಿ, ಅವರವ್ರ ಖುಷಿ, ಅವರವ್ರ ಅದೃಷ್ಟ. ನೀ ಅಯ್ಯ ಕೈ ಕೊಡ್ರಿ, ನೀವೇ ನಿಮ್ಮ ಕೈತಿಗಿ. ನಾನು ಹಂಗೆ ಹೇಳಕ್ಕೆ ಬಂತೀನಿ ಈಗ ನಿನಗೆ. ರಾಮಣ್ಣಪ್ಪ ಗೆದ್ದು ಬಿಡ್ತಾನೆ ಅಂದ್ರಿ, ನಾವು ಅವನಿಗೆ ಹಣ ಬೇಕೇ ಬೇಕು ಅನ್ನೋ ಹಂಗೆ ಯಾಕೆ ಮಾಡಬಾರ್ದು? ಬ್ಯಾರ್ರಿ, ಹಾಗೆ ಮಾಡಿದ್ರೆ ಮದುವೆ ನಿಂತು ಹೋಗುತ್ತೆ, ಮದುವೆ ನಿಂತು ಹೋದ್ರೆ ಮಾನವ ಸ್ಥಿತಿ ಬರುತ್ತೆ. ಹಾಂ, ಅಂಥ ಸ್ಥಿತಿ ಬಂದಾಗ ಅವನು ಅಷ್ಟೊಂದು ದುಡ್ಡು ಯಾರ ಹತ್ರಕ್ಕೆ ಬರ್ತಾನೆ? ಇಲ್ಲಿಗೆ ಆವಾಗ ಪುಸ್ತಕ ತಂದು ಕೊಟ್ಟೆ ಕೊಡ್ತಾನೆ. ಚೆನ್ನಾಗದ ನೋಡು, ಉಸ್ಬಿಡ ನುಗ್ಗಿ. ಈ ಶಾಸ್ತ್ರಪ್ಪನವ್ರನ್ನ ನಮ್ಮ ಕಡೆಗೆ ಸರಿ ಮಾಡ್ಕೊಂಬಿಟ್ರೆ ಹೆಂಗೆ? ಇವ್ರನ್ನ ಏನು ಸರ್ ಮಾಡ್ಕೊತೀರಿ? ಯಾಕೆ ಅವರು ಈ ಮಳೆಗಾಲದಲ್ಲೇ ಅರ್ಧ ಕ್ಯಾಮ್ರೆ ಆಗವ್ರೆ, ಇದು ಬೇಸಿಗೆ ಬಂದ್ಬಿಟ್ರೆ ಎಲ್ಲ ಹೋಗ್ತಾರೋ. ಮಹಾಮಸ್ತಕ ಅಭಿಷೇಕ. ದುಡ್ಡು ಕೈ ಬೆಚ್ಚಿಗೆ ಮಾಡಿ. ಇವರಿಗೆ ದುಡ್ಡು ಎಷ್ಟು ಕೊಡ್ತೀರಿ? 10 ಸಾಕು, 20 ಬೇಡ, 30. ಗಾಡಿ ನಿಲ್ಲಿಸಿ ಮೀಟ್ರ್ ಏರ್ತಾ ಇದೆ. ತಿನ್ಲಿ ಬಿಡು. ಏನು ತಿನ್ಲಿ ಬಿಡು? ಲೇ ಲ್ಯಾಂಡ್ ಲಾರಿ ಲೋಡ್ ಎಳೆಯತ್ತೆ. ಏನು ಲೇ ಲ್ಯಾಂಡ್ ಲಾರಿ, ಏನು ರೋಡ್ ಎಳಿತದೆ ನೋಡಿ, ಮಕ ನೋಡಿ, ಫ್ರಂಟ್ ಟೈರ್ ಎಲ್ಲ ಸೌದೋಗದೆ. ನಾನು ಮಾತಾಡ್ತೀನಿ, 30 ಮೇಲೆ ಕೊಡಬೇಡಿ. ಸಾಕು ಸಾಕು ಸಾಕು, ಅಷ್ಟೇ ಸಾಕು, ಅದೇ ಜಾಸ್ತಿ. ಶಾಸ್ತ್ರಪ್ಪ, ಒಸಿ ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕಲ್ಲ. ಅಯ್ಯ ಅದೇನು ಹೇಳು. ಹಂಗಲ್ಲ, ಹ್ಞೂ ಅಂದ್ರೆ ಹೇಳ್ತೀನಿ. ಸುಮ್ ಸುಮ್ಮನೆ ಹೂ ಅನ್ನಕ್ಕಾಗತ್ತೇನಯ್ಯ? ಕಿಸ್ಕಳಿ. ಏನು ಹೂ ಅನ್ನೋಕು ಲಂಚ ಕೊಡಿ, ಇದು ಭಾಳ ಗ್ರೇಟ್ ಕೇಸ್ ಇದು. ನೋಡಲಿ, ಹ್ಞೂ, ತಕ್ಷಣಕ್ಕೆ 30 ರೂಪಾಯಿ, ಹಾಂ, ನಾಳೆ ಗೌರಿ ಮದುವೆ ನಿಂತ ಮೇಲೆ 70 ರೂಪಾಯಿ. 70 ರೂಪಾಯಿ ಗ್ಯಾರಂಟಿ ತಾನೆ? ಯಾಕೆ, ಏ ಮುನಿಯಪ್ಪ ಅಂದ್ರೆ ಅಷ್ಟೊಂದು ಅನುಮಾನ ನೀನಯ್ಯ ನಿಂಗೆ? ಹಾಗಾದ್ರೆ ಕೊಡಿಲಿ. ಕೆಲಸ ಹೆಂಗ್ ಮಾಡ್ತೀಯ ಮತ್ತೆ ಅದೇಳು. ಕೆಲಸ ಇದಕ್ಕೆಲ್ಲ ಒಂದೇ ಒಂದು ರಂಬಾಣ. ಬಾಣ ಕಿವಿಲೆ ಬಿಡು, ಕೇಳಿಸ್ಕೊಂಬಿಟ್ಟಣ. Ha 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 ha!
ಯಾಕೆ? ವಿಧಾನಸಭೆ ಸಿಸ್ಟಮ್ ಅದು. ಏನು ವಿಧಾನಸಭೆಯಲ್ಲಿ ನೋಡಿ, ಏನು ವಿರೋಧ ಪಕ್ಷ ನಾಯಕರು ಸಭಾತ್ಯಾಗ ಮಾಡಿದಾಗ ನಾವು ಅವ್ರ ಹಿಂದೆ ಹೋಗ್ಬಿಡೋದು. ಹೊರಗೆ ಹೋಗಿ ಏನ್ ಮಾಡ್ತೀಯ? ಅದೇ ಹೊರಗೋದ ಮೇಲೆ ಕೇಳೋದು, ಯಾತಕ್ಕೆ ಹೊರಗೆ ಬಂದು ನೀ ತಿರ್ಗಾ ಒಳಗೆ ಹೋಗೋದು ಯಾವಾಗ? ಇವತ್ತಿನ ಬ್ಯಾಟ ಊಟ ಕಾಸು ಕೊಡ್ತಾರ ಇಲ್ವಾ? ಇನ್ನೊಂದು ಮೂರ್ ದಿನದಲ್ಲಿ ಇದ್ರದ್ದು ರಿಸಲ್ಟ್ ಬರ್ಬೇಕು ಮುನಿಯಪ್ಪ. ಏನ ಇಂಥ ಸಣ್ಣ ಕೆಲಸಕ್ಕೆಲ್ಲ ಮೂರ್ ದಿನ ಯಾಕಯ್ಯ ಬೇಕು? ಕೇಳಿ ಕೇಳಿ, ಮೂರ್ ಗಂಟೆ ಒಳಗೆ ಮಾಡ್ಕೊಂಡು ಬಿಡ್ತೀನಿ ಕಣಯ್ಯ. ಈ ಕಾಶಿನಾಥ ಶಾಸ್ತ್ರಿ ಮನಸ್ಸು ಮಾಡ್ದ ಅಂದ್ರೆ ತಾಳಿ ಕಟ್ಟಿಸ್ತಾನೆ, ಇಲ್ಲ ಕಟ್ಟಿರೋ ತಾಳಿನ ಬಿಚ್ಚಿಸ್ತಾನೆ. ಕೊಡಯ್ಯ ಇಲ್ಲಿ ಹಂಗೆ ಇರಿ. ಯಾಕೆ? ನಮಸ್ಕಾರ ಮಾಡ್ತೀನಿ. ಒಳ್ಳೇದಾಗ್ಲಿ, ಬರ್ತೀನಿ ಕಡೆಯ. ಏನದು ತಗೊಳ್ಳಿ? ಏನಿದು ತಗೊಳ್ರಿ? ಏನು 30 ರೂಪಾಯಿ ಕೊಡ್ಲಿಲ್ವಾ? ಅದಕ್ಕೆ ರಶೀತಿ. ಶಬಾಷ್ ಶಾಸ್ತ್ರಪ್ಪ, ಶಬಾಷ್ ಶಬಾಷ್. ಕೇಳಿದ ನಾನು ಹೇಳಿದ ಮಾತನ ಕೇಳಿದೆ. ಮೂರೇ ದಿನ ರಾಮಣ್ಣಪ್ಪನ ಮನೇನ ಎಕ್ಕುಟ್ಟಿಸ್ಬಿಟ್ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಏನು ಹೋಗಲೇ ಶಾಸ್ತ್ರಿ, ಪಾಪ ರಾಮಣ್ಣಪ್ಪ ಬ್ರಾಹ್ಮಣ, ಅವನ ತಂಗಿ ತಾಳಿ ಕೆಲ್ಸಕ್ಕೆ ಈ ಬ್ರಾಹ್ಮಣ 30 ರೂಪಾಯಿ ಅಡ್ವಾನ್ಸ್ ತಗೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗರೇ ಶಾಸ್ತ್ರಿ, ನಿನ್ನ ಕೇಸ್ ಮಡಗಿದ್ದೀನಿ. ರಾಮಣ್ಣನ ತಂಗಿ ತಾಳಿ ಕೆಲಸಕ್ಕೆ ನೀನು ಬ್ರಾಹ್ಮಣ 30 ಅಡ್ವಾನ್ಸ್ ತಗೊಂಡು ಹೋಗ್ತಾ ಇದೀಯಲ್ಲ ಮಗನೇ, ನಿನ್ನ ಹೆಂಡತಿ ತಾಳಿ ಕೆಲಸದಕ್ಕೆ ನಾನು ನಿಮ್ಮನೆ ಹೊಟ್ಟೋಸ್ಕೆ ಇನ್ನೊಬ್ಬ ಬ್ರಾಹ್ಮಣಿಗೆ 60 ಅಡ್ವಾನ್ಸ್ ತೊಟ್ಟನ್ನು ಬಿಡ್ತೀನಿ. ಅದೇನಾಗುತ್ತೆ ಆಗ ನಡೆಯಲೆ. ದೇಹವೆಂಬುದು 4 ದಿನಗಳ ಬೊಂಬೆ ಎಂಬುದ ತಿಳಿಯಯ್ಯ, ಜಗದ ಸುಖಗಳ ಅವಧಿಯೊಳಗಡೆ ಬಿಡದೆ ಎಲ್ಲವ ಮುಗಿಸಯ್ಯ, ಜಗದ ಸುಖಗಳ ಅವಧಿಯೊಳಗಡೆ ಬಿಡದೆ ಎಲ್ಲವ ಮುಗಿಸಯ್ಯ.